ನಮಸ್ತೆ. ವಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕ ಕಾರ್ಯಕ್ರಮದಲ್ಲಿ 91ನೇ ಕಾರ್ಯಕ್ರಮ. ಈ ಬಾರಿ ನಾನು ಓದುತ್ತಾ ಇರುವ ಪುಸ್ತಕ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಭಾಷಣಗಳು ಮತ್ತು ಲೇಖನ. ಕನ್ನಡದ ಅಶ್ವಿನಿ ದೇವತೆಗಳೆಂದ ಹೆಸರಾದ ಎ ಆರ್ ಕೃಷ್ಣಶಾಸ್ತ್ರಿ ಮತ್ತು ಟಿ ಎಸ್ ವೆಂಕಣ್ಣಯ್ಯ ಅವರನ್ನು ಅಶ್ವಿನಿ ಅಂತ ಕರೀತಾರೆ. ಇದರಲ್ಲಿ ಪ್ರಕಾಶಕರು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ಎ ಆರ್ ಕೃಷ್ಣಶಾಸ್ತ್ರಿಗಳ ಅವರದು ಬಹುದೊಡ್ಡ ಹೆಸರು. ಬಿ ಎಂ ಶ್ರೀ, ರಾಸು ಚಾಮರಾಯರು, ಕುವೆಂಪು ಅವರ ಸಮಕಾಲೀನರಾಗಿದ್ದು ಇವರು ರಚಿಸಿದ ಕೃತಿಗಳು ಒಂದೊಂದು ಅಮೂಲ್ಯವೆನಿಸಿವೆ. ಪ್ರಸ್ತುತ ಅವರ ಭಾಷಣಗಳು ಮತ್ತು ಲೇಖನಗಳು, ಅವರ ಸೇವಾವಧಿಯಲ್ಲಿ ಜರುಗಿದ ಘಟನೆಗಳು, ಆ ಬಗೆಗಿನ ಭಾಷಣಗಳು ಹಾಗೂ ಅಂದಿನ ಖ್ಯಾತನಾಮರ ವಿಷಯವಾಗಿ ಬರೆದಿರುವ ಲೇಖನಗಳನ್ನು ವಿಷಯಗಳನ್ನು ಈ ಕೃತಿ ಒಳಗೊಂಡಿದೆ. ಈ ಪುಸ್ತಕದ ಒಂದು ಲೇಖನ ಹರಿಶ್ಚಂದ್ರ ಕಾವ್ಯ ಲೇಖನವನ್ನು ವಾಚಿಸಲಿಕ್ಕೆ. ಹರಿಶ್ಚಂದ್ರ ಕಾವ್ಯ ಕವಿ ಮತ್ತು ಕಾಲ. ಹರಿಶ್ಚಂದ್ರ ಕಾವ್ಯವನ್ನು ಬರೆದ ಕವಿ ರಾಘವಾಂಕ. ಸಿದ್ದರಾಮ ಪುರಾಣ, ಸೋಮನಾಥ ಚರಿತ್ರೆ, ವೀರೇಶ ಚರಿತ್ರೆ, ಶರಭ ಚಾರಿತ್ರ, ಹರಿಹರ ಮಹತ್ವ ಇವು ಈತನ ಇತರ ಗ್ರಂಥಗಳು. ಇವುಗಳಲ್ಲಿ ಈಗ ಮೊದಲಿನ ನಾಲ್ಕು ಸಿಕ್ಕಿ ಅಚ್ಚಾಗಿವೆ, ಮಿಕ್ಕ ಇನ್ನೂ ಎರಡು ದೊರೆತಿಲ್ಲ. ಈತನ ಕಾಲವು 12ನೇ ಶತಮಾನದ ಉತ್ತರಾರ್ಧ, ಸುಮಾರು 1165 ಎಂದು ರಾಸ್ ನರಸಿಂಹಾಚಾರ್ಯರು, 13ನೇ ಶತಮಾನದ ಕೊನೆ 1290 ಎಂದು ರೆವರೆಂಡ್ ಕಿಟ್ಟಲ್, ಡಾಕ್ಟರ್ ವೆಂಕಟಸುಬ್ಬಯ್ಯನವರು ಮುಂತಾದವರು ಅಭಿಪ್ರಾಯಪಡುತ್ತಾರೆ. ರಾಘವಾಂಕನ ಕಾಲ, ದೇಶ, ವರ್ತಮಾನಗಳನ್ನು ಸುಮಾರಾಗಿ ಊಹಿಸಲು ಸಹಕಾರಿಗಳಾದ ಕೆಲವು ಸಂಗತಿಗಳು ಅವನ ಗ್ರಂಥಗಳಿಂದ ತಿಳಿದು ಬರುತ್ತದೆ. ಅವು ಯಾವುದೆಂದರೆ, ಈತನು ಹಂಪೆಯಲ್ಲಿ ಹುಟ್ಟಿ ಬೆಳೆದು ವಿರೂಪಾಕ್ಷನ ಭಕ್ತನಾಗಿದ್ದ, ಹಂಪೆ ಶಂಕರಪ್ರಭು, ಹಂಪೆಯ ಮಾದಿರಾಜ, ಹಂಪೆಯ ಮಹಾದೇವ, ಹಂಪೆಯ ಹರೀಶ್ವರ ಇದು ಗುರು ಪರಂಪರೆ. ತಾನು ಹರೀಶ್ವರನ ವರಸುತ ಎಂದರೆ ಉದ್ಭಟ, ಮಯೂರ, ಕಾಳಿದಾಸ, ಹಲಾಯುಧ, ಕೇಶಿರಾಜ, ಮಲುಹಣ, ಬಾಣ, ಭೋಜ, ಭಲ್ಲಟ, ಭಾರವಿ ಇವರು ಸ್ತುತ್ಯರಾದ ಹಿಂದಿನ ಶೈವ ಕವಿಗಳು. ಸಿದ್ದರಾಮನು ಸೊನ್ನಲಿಗೆಯಲ್ಲಿ ಕೆರೆಯನ್ನು ಕಟ್ಟಿ ಶಿವಪೂಜೆ ಪುರಸ್ಕಾರಗಳನ್ನು ಮಾಡುತ್ತಿದ್ದಾಗ ಬಿಜ್ಜಳನು ವೀರ ಜಗದೇವನಿಂದ ಹತನಾದ. ಬಿಜ್ಜಳನ ತಮ್ಮನಾದ ಕರ್ಣದೇವನು ತನಗೆ ಕಲ್ಯಾಣದಲ್ಲಿ ಪಟ್ಟ ಕಟ್ಟಬೇಕೆಂದು ಸಿದ್ದರಾಮನಿಗೆ ಹೇಳಿ ಕಳಿಸಿದ. ಆದರೆ ಸಿದ್ದರಾಮ ಅದಕ್ಕೆ ಒಪ್ಪಲಿಲ್ಲ. ಅಲ್ಲಮನು ಸಿದ್ದರಾಮನನ್ನು ಕಂಡು ಅವನಿಗೆ ಸಿದ್ದರ ಚರಿತ್ರೆಗಳನ್ನು ಹೇಳಿ ಹೋದನು. ಅದು ಸಿದ್ದರಾಮ ಪುರಾಣ. ಸೋಮನಾಥ ಚರಿತ್ರೆಯಲ್ಲಿಯೂ ಸ್ವಲ್ಪ ಹೆಚ್ಚು ಕಡಿಮೆ ಹರಿಶ್ಚಂದ್ರ ಕಾವ್ಯದ ಪೀಠಿಕೆಯಲ್ಲಿ ಬರುವ ಸಂಗತಿಗಳೇ ಇವೆ. ಕಥಾನಾಯಕನಾದ ಆದಯ್ಯನು ಹುಲಿಗೆರೆಗೆ ಹೋದಾಗ ಅಲ್ಲಿ ಚಂದ್ರಾದಿತ್ಯನೆಂಬ ರಾಜನಿದ್ದನಂತೆ. ಆದರೆ ಆ ಚಂದ್ರಾದಿತ್ಯನು ಯಾರು ಎಂದು ಗೊತ್ತಿಲ್ಲ. ಕರ್ನಾಟಕದ ಪ್ರಾಚೀನ ಚರಿತ್ರೆಯಲ್ಲಿ ಮುಖ್ಯವಾಗಿ ಇಬ್ಬರು ಚಂದ್ರಾದಿತ್ಯರು ತಿಳಿದು ಬಂದಿದ್ದಾರೆ. ಒಬ್ಬನು ಇಮ್ಮಡಿ ಪುಲಿಕೇಶಿಯ ಹಿರಿಯ ಮಗ, 7ನೇ ಶತಮಾನ. ಇನ್ನೊಬ್ಬ ಕರಹಾಡ ರಾಜನಾದ ಇಮ್ಮಡಿ ಜತಿಗನ ಮಗ. ಆದಯ್ಯನು ಸುಮಾರು 1150 ಜನಿಸಿದ್ದನೆಂಬುದನ್ನು ಒಪ್ಪಿಕೊಂಡರೆ ಕವಿಚರಿತ್ರೆ 1.203 ಮೇಲೆ ಕಂಡ ಚಂದ್ರಾದಿತ್ಯರಲ್ಲಿ ಯಾರು ಆಗ ಇರಲಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಹೀಗೆ ನಿರ್ದಿಷ್ಟವಾದ ವ್ಯಕ್ತಿಗಳಲ್ಲಿ ಹರೀಶ್ವರನು, ಗಿರಿಜಾ ಕಲ್ಯಾಣ ಮೊದಲಾದ ಕಾವ್ಯಗಳ ಕರ್ತೃ. ರಾಘವಾಂಕನ ಸೋದರ ಮಾವ ಮತ್ತು ಗುರು. ಆದರೆ ಹರೀಶ್ವರನ ಕಾಲವು ರಾಘವಾಂಕನ ಕಾಲದಷ್ಟೇ ಅನಿಶ್ಚಿತ. ಪೂರ್ವ ಕವಿಗಳಲ್ಲಿ ಕೇಶಿರಾಜನ ಹೊರತು ಮಿಕ್ಕವರೆಲ್ಲರೂ ಸಂಸ್ಕೃತ ಸಾಹಿತ್ಯ ಚರಿತ್ರೆಯಲ್ಲಿ ಪರಿಚಯತರಾದವರು. ಇಲ್ಲಿ ಉಕ್ತರಾಗಿರುವವರು ಅವರೇ ಇರಬೇಕು. ಇವರೆಲ್ಲರೂ 12ನೇ ಶತಮಾನಕ್ಕಿಂತ ಹಿಂದೆ ಇದ್ದವರು. ಇನ್ನು ಸಿದ್ದರಾಮನ ಕಾಲವು ಸರಿಯಾಗಿ ಗೊತ್ತಿಲ್ಲ. ಕಲ್ಯಾಣದ ಬಿಜ್ಜಳನು ಸಿದ್ದರಾಮನ ಕಾಲದಲ್ಲಿ ಇದ್ದನೆಂದು ಸಿದ್ದರಾಮ ಪುರಾಣದಲ್ಲಿ ಉಕ್ತವಾಗಿರುವುದರಿಂದ ಇದನ್ನು ಬರೆದ ರಾಘವಾಂಕನು 1165-1167 ಆಳುತ್ತಿದ್ದ ಬಿಜ್ಜಳನಿಗಿಂತ ಒಂದೆರಡು ತಲೆಮಾರಾದರೂ ಈಚೆಗೆ ಇದ್ದಿರಬೇಕು. ಏಕೆಂದರೆ ಬಿಜ್ಜಳನು ಸತ್ತ ಮೇಲೆ ಸಿದ್ದರಾಮನು ಬಯಲಾದದ್ದು. ಸಿದ್ದರಾಮನು ಬಯಲಾದ ಮೇಲೆ ರಾಘವಾಂಕನು ಅವನ ಪುರಾಣವನ್ನು ಬರೆದದ್ದು. ಮನಾರ್ಥ ಚರಿತ್ರೆಯೂ ಹೀಗೆ ಆದಯ್ಯನ ಕಾಲಾನಂತರ ಬರೆದದ್ದು. ಆದಯ್ಯನ ವಚನಗಳನ್ನು ನೋಡಿದರೆ ಅವನು ಬಸವಣ್ಣನವರ ಕಾಲಕ್ಕಿಂತ ಈಚೆಗೆ ಇದ್ದನೆಂದು ಊಹಿಸಬೇಕಾಗುತ್ತದೆ. ಆದ್ದರಿಂದ ರಾಘವಾಂಕನು ಸುಮಾರು 1200 ಮೇಲೆ ಇದ್ದಿರಬೇಕೆಂದು ಸ್ಥೂಲವಾಗಿ ಹೇಳಬಹುದು. ಸುಮಾರು 1263 ರಚಿತವಾದ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವ, ಇದರಲ್ಲಿ ಹರೀಶ್ವರನ ಗಿರಿಜಾ ಕಲ್ಯಾಣದಿಂದ ಪದ್ಯಗಳು ಉದ್ಧತವಾಗಿರುವುದರಿಂದ ಹರೀಶ್ವರನು ಆ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಇದ್ದರೆಂದು ಹೇಳಬಹುದು. ರಾಘವಾಂಕನು ಅವನಿಗಿಂತ ಸ್ವಲ್ಪ ಕಿರಿಯಮ್ಮನಾಗಿರಬೇಕು. ಈತನ ವಿಷಯವಾಗಿ ರಾಘವಾಂಕ ಚಾರಿತ್ರ, ಚೆನ್ನಬಸ ಪುರಾಣ, ಭೈರವೇಶ್ವರ ಕಾವ್ಯ, ಕಥಾಸೂತ್ರ, ರತ್ನಾಕರ, ಗುರುರಾಜ ಚಾರಿತ್ರ ಇವುಗಳಿಂದ ಈ ವಿಷಯಗಳು ತಿಳಿಯುತ್ತವೆ.
ರಾಘವಾಂಕ ಚಾರಿತ್ರ. ಈತನು ಕುಂತಳ ದೇಶದಲ್ಲಿ ತುಂಗಭದ್ರಾ ತೀರದಲ್ಲಿರುವ ಪಂಪಾಪುರದಲ್ಲಿ ಹುಟ್ಟಿದನು. ಇವನ ತಂದೆ ಮಹಾದೇವ ಭಟ್ಟ, ತಾಯಿ ರುದ್ರಾಣಿ, ಸೋದರ ಮಾವ ಮತ್ತು ಗುರು ಪಂಪೆಯ ಹರೀಶ್ವರ. ಈತನು ತನಗೆ ಕವಿತಾಶಕ್ತಿಯುಂಟಾದ ಮೇಲೆ ಪಂಪಾಪುರದ ರಾಜನಾದ ದೇವರಾಜನ ಸಭೆಯಲ್ಲಿ ವಿದ್ವಾಂಸರೆಲ್ಲರೂ ಮೆಚ್ಚುವಂತೆ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದ, ಓದಿದ. ಹೀಗೆ ನರಸ್ತುತಿ ಮಾಡಿದ ತಪ್ಪಿಗೆ ಹರೀಶ್ವರನು ಹಲ್ಲುಗಳನ್ನು ಮುರಿಯಲು ಹರೀಶ್ವರನ ಇಷ್ಟಾನುಸಾರ ಸೋಮನಾಥ ಚರಿತೆಯೇ ಮುಂತಾದ ಗ್ರಂಥಗಳನ್ನು ಬರೆದು ಹಲ್ಲನ್ನು ಮರಳಿ ಪಡೆದನು. ತರುವಾಯ ನರಸಿಂಹ ಬಲ್ಲಾಳನ ಮಂತ್ರಿಯಾದ ಕೆರೆಯ ಪದ್ಮರಸನನ್ನು ನೋಡುವುದಕ್ಕಾಗಿ ಹೊಯ್ಸಳ ನಗರಕ್ಕೆ ಹೋದ. ಅಲ್ಲಿಂದ ಮರಳಿ ಹಂಪೆಗೆ ಬಂದು ಊರುಗಲ್ಲಿನ ರಾಜನಾದ ರುದ್ರ ಪರತಾಪನ ಸಭೆಯಲ್ಲಿ ಏಕ ದ್ವಿ ತ್ರಿ ಸಂಧಿಗ್ರಾಹಿಗಳೆಂಬ ಕುಕವಿಗಳಿದ್ದಾರೆಂದು ಕೇಳಿ ಹೋಗಿ ಅಲ್ಲಿ ಷಟ್ಪದಿ ರೂಪವಾದ ವೀರೇಶ್ವರ ಚರಿತ್ರೆ ಎಂಬ ಗ್ರಂಥವನ್ನು ಬರೆದು ರಾಜನ ಸಭೆಯಲ್ಲಿ ಓದಿ ಕುಕವಿ ಪರವಾದಿಗಳನ್ನು ಜಯಿಸಿ ಹಂಪೆಗೆ ಬಂದು ಹರೀಶ್ವರನ ಆಜ್ಞಾನುಸಾರ ಬೇಲೂರಿಗೆ ಹೋಗಿ ಅಲ್ಲಿ ಬಯಲಾದನು. ಈತನಿಗೆ ಹಿಂದೆ ಷಟ್ಪದಿಗಳನ್ನು ಯಾರೂ ಬರೆದಿರಲಿಲ್ಲ. ಈತನೇ ಅವುಗಳನ್ನು ನಿರ್ಮಿಸಿದನು. ಚನ್ನಬಸವ ಪುರಾಣ. ವರಹರೀಶ್ವರನ ಸೋದರಾದ ಅಳಿಯನ ಉಭಯ ಕವಿ ಶರಭ ಬೇರುಂಡನೆಂದೆಂಬ ನಾನಾಪರಿಯ ಬಿರುದಾಂತ ಕವಿ ರಾಘವಾಂಕನಿರದೋರು ಗಲ್ಲೆಂಬ ಪಟ್ಟಣಕ್ಕೆ ಹೋಗಿ ಪರವಾದಿಗಳನ್ನಲ್ಲಿ ಗೆಲಿದು ವೀರೇಶ ನಿಮ್ ದರಿದೆನಿಪ ಪದಕಮಂ ಪಡೆದು ವೇಲಾಪುರಿಗೆ ಮರಳಿ ಬಂದಲ್ಲಿ ದೇಹವನ್ನು ಉಳಿದು ಬರ ಸಮಾಧಿಯುಳಿರದೆ ಬಯಲಪ್ಪನು. ಭೈರವೇಶ್ವರ ಕಾವ್ಯದ ಕಥಾಸೂತ್ರ ರತ್ನಾಕರ. ಪ್ರತಾಪರುದ್ರನ ಸಭೆಯಲ್ಲಿ ಏಕದಂಡಿ, ದ್ವಿದಂಡಿ, ತ್ರಿದಂಡಿ ಎಂಬ ಮೂರು ವೈಷ್ಣವ ಕವಿಗಳು ಸಕಲ ವಿದ್ವಾಂಸರು ಮಾಡಿದ ಪದ್ಯಮ ಮೂರು ವೇಳೆ ಓದಿಸಿ ಆ ಪದ್ಯ ಪಾಠವ ಮಾಡಿ ನನ್ನ ಪದ್ಯವ ನೀನೆಲ್ಲಿ ಕಲಿತೆ ಎಂದು ಕವಿಗಳನ್ನು ರಾಜನ ಸಭೆಯಲ್ಲಿ ಮನ್ನಣೆ ಇಲ್ಲದಂತೆ ಸೋಲಿಸುತ್ತಿರಲು ರಾಘವಾಂಕನು ಆ ವಾರ್ತೆಯನ್ನು ಕೇಳಿ ಕವಿ ಮುಖಕ ಪಾಠವೆಂಬ ಪದ್ಯಶಾಸ್ತ್ರವನ್ನು ರಚಿಸಿ ಓರುಗಲ್ಲಿಗೆ ಹೋಗಿ ಆ ಏಕ ದ್ವಿತ್ರೆ ದಂಡಿಗಳನ್ನು ಸೋಲಿಸಿ ರಾಜನಿಂದ ಮನ್ನಣೆಯನ್ನು ಹೊಂದಿದನು. ಉಭಯ ಕವಿ ಶರಭ ಬೇರುಂಡ ರಾಘವಾಂಕ ಪಂಡಿತ ಎಂಬ ಶಿವಕವೀಶ್ವರನ ಕವಿತ್ವದಲ್ಲಿ ತಪ್ಪಿಲ್ಲವೆಂದು ಸಮಸ್ತ ಸಮಯದ ಕವಿಗಳೆಲ್ಲ ಕೀರ್ತಿಸಿದರು. ಗುರುರಾಜ ಚಾರಿತ್ರ. ಕವಿ ಕಮಲ ಮಾರ್ತಾಂಡ ರಾಘವಾಂಕ ಪಂಪ ವಿರೂಪಾಕ್ಷನನ್ನು ಸ್ತುತಿಸಿ ಕಂಕಣ ಕಿರೀಟಾದಿಗಳನ್ನು ಅನುನಯದಿ ಪಡೆದು ಉಭಯ ಕವಿ ಶರಭ ಬೇರುಂಡನೆಂದು ಪೆಂಡೆಯವ ಧರಿಸಿ ಹರಿಶ್ಚಂದ್ರ ಕಾವ್ಯವ ಮುಳಿದು ಸೋಮನಾಥನ ಕಾವ್ಯವ ಪೇಳೆ ಕುಮಾರವ್ಯಾಸನ ಗೆಲಿದು ಓರುಗಲ್ಲಿಂಗೆ ಇದುತ್ತ ಸುಮನಸನ ಲೀಲೆಯಿಂ ಗಂಧರ್ವ ಲೋಕಕ್ಕೆ ಕಳುಹಿ ವೀರೇಶನಾಲಯಕ್ಕೆ ಹೋಗಿ ದೇಗುಲದ ಹಿಂದೆ ಕುಳಿತು ಭಕ್ತಿಯಿಂದ ಮೀಸಲು ಗವಿತೆ ಎಂಬ ಪ್ರಬಂಧಮಂ ರಾಗದಿಂದೊರೆದು ದೇಗುಲವನ್ ಅಭಿಮುಖ ಗೈದು ವೀರಭದ್ರ ನಂ ರಂಗ ಸ್ಥಳಕ್ಕೆ ಬರಿಸಿ ರುದ್ರ ಪ್ರತಾಪ ನಿಂ ಪೂಜೆ ಪಡೆದನು. ಈ ಗ್ರಂಥಗಳನ್ನು ನಂಬುವುದಾದರೆ ರಾಘವಾಂಕ, ಪಂಪಾಪುರದ ದೇವರಾಜ, ನರಸಿಂಹ ಬಲ್ಲಾಳ, ಓರುಗಲ್ಲಿನ ರುದ್ರ ಪ್ರತಾಪ ಇವರೆಲ್ಲರೂ ಸಮಕಾಲೀನರಾಗುತ್ತಾರೆ. ಇದು ಸಂಭವವಾಗಬೇಕಾದರೆ ರಾಘವಾಂಕರು ಕ್ರಿಸ್ತಶಕ ಸುಮಾರು 1880-90 ಇದ್ದಿರಬೇಕೆಂದು ರೆವರೆಂಡ್ ಕೆಟ್ಟೆಲ್ ಮತ್ತು ವೆಂಕಟ ಸುಬ್ಬಯ್ಯನವರು 1160 ಇದ್ದಿರಬೇಕೆಂದು ನರಸಿಂಹಾಚಾರ್ಯರು ಅಭಿಪ್ರಾಯಪಡುತ್ತಾರೆ. ನರಸಿಂಹ ಬಲ್ಲಾಳನು ಒಂದನೇ ನರಸಿಂಹ ಹೊಯ್ಸಳ, ರುದ್ರ ಪ್ರತಾಪನು 1162 ರುದ್ರದೇವ, ದೇವರಾಜನು ಯಾರೋ ಗೊತ್ತಿಲ್ಲ ಎಂಬುದು ನರಸಿಂಹಾಚಾರ್ಯರ ಹೇಳಿಕೆ. ಆದರೆ ಈ ನರಸಿಂಹ ಬಲ್ಲಾಳನು ಮೂರನೇ ನರಸಿಂಹ ಹೊಯ್ಸಳನ ಮಗನಾದ ಮೂರನೆಯ ಬಲ್ಲಾಳ ರುದ್ರ ಪ್ರತಾಪನು. ಈ ಮೂರನೆಯ ಬಲ್ಲಾಳ ಸಮಕಾಲೀನಾದ ಓರುಗಲ್ಲಿನ ಪ್ರತಾಪ ರುದ್ರ ಪಂಪಾಪುರದಲ್ಲಿ ದೇವರಾಜನೆಂಬ ಸಣ್ಣ ರಾಜನ ಇದ್ದಿರಬಹುದು ಎನ್ನುವುದು ವೆಂಕಟ ಸುಬ್ಬಯ್ಯನವರ ಮತ. ಮೇಲೆ ಅಂತರ ಪ್ರಮಾಣ ಮುಂತಾದ ಕಾರಣಗಳಿಂದ ರಾಘವಾಂಕನು ಕ್ರಿಸ್ತಶಕ ಮೇಲೆ ಇದ್ದಿರಬಹುದೆಂದು ಊಹೆಗೆ ವೆಂಕಟ ಸುಬ್ಬಯ್ಯನವರ ಮತವು ಉಪಸ್ತಂಭಕವಾಗುತ್ತದೆ. ವಸ್ತುತಃ ರಾಘವಾಂಕನ ಕಾಲವಾದ 300-400 ವರ್ಷಗಳ ಮೇಲೆ ಬರೆದ ರಾಘವಾಂಕ ಚಾರಿತ್ರ ಮುಂತಾದ ಗ್ರಂಥಗಳ ಹೇಳಿಕೆಗೆ ಎಷ್ಟು ಬೆಲೆ ಕೊಡಬೇಕೆಂದು ಅವೇನು ಚರಿತ್ರೆಗಳೆಂದು ಬರೆದ ಗ್ರಂಥಗಳಲ್ಲ. ಜನಜನಿತವಾಗಿ ತಿಳಿಯ ಬಂದ ಸಂಗತಿಗಳು ಕಾವ್ಯದಲ್ಲಿ ಪ್ರತಿಪಾದಿತವಾದಾಗ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಬಣ್ಣವೇರಿ ಬದಲಾಯಿಸುತ್ತಾ ಹೋಗುವುದು ಸ್ವಭಾವ. ಆದ್ದರಿಂದಲೇ ಗ್ರಂಥಗಳಲ್ಲಿ ಚರಿತ್ರಕಾರರಿಗೆ ಸಮ್ಮತವಲ್ಲದ ಸಂಗತಿಗಳು ವಿರೋಧಗಳು ಕಂಡುಬರುತ್ತವೆ. ಆದ್ದರಿಂದ ರಾಘವಾಂಕನ್ ಸುಮಾರು 1880 ಇದ್ದಿರಬಹುದು ಸ್ಥೂಲವಾಗಿ ಹೇಳಬಹುದು. ಸೂಕ್ತಿ ಸುಧಾರಣವದಲ್ಲಿ ಹರಿಶ್ಚಂದ್ರ ಕಾವ್ಯದಿಂದ ಪದ್ಯಗಳು ಉದ್ಧತವಾಗಿಲ್ಲವಾದ್ದರಿಂದ ಆಗಿನ ಕಾಲಕ್ಕೆ ಕ್ರಿಸ್ತಶಕ 1263 ಹರಿಶ್ಚಂದ್ರ ಕಾವ್ಯವು ಇನ್ನೂ ರಚಿತವಾಗಿ ಇದ್ದಿರಲಾರದೆಂದು ಡಾಕ್ಟರ್ ವೆಂಕಟ ಸುಬ್ಬಯ್ಯನವರು ಹೇಳುತ್ತಾರೆ. ಏನೋ ಅಷ್ಟು ತೃಪ್ತಿಕರವಾದ ಕಾರಣವಲ್ಲ. ಷಟ್ಪದಿ ಕಾವ್ಯಕ್ಕೆ ಆಗ ಇನ್ನು ಚಂಪು ಗ್ರಂಥಕ್ಕಿದ್ದ ಗೌರವವು
ಇಲ್ಲದೆ ಅದನ್ನು ಮಲ್ಲಿಕಾರ್ಜುನ ಬಿಟ್ಟಿದ್ದರೂ ಬಿಟ್ಟಿರಬಹುದು. ಹರೀಶ್ವರನ ರಗಳೆಯಿಂದ ಉದ್ಗಾರ ಮಾಡಿರುವುದಕ್ಕೂ ಇದೇ ಕಾರಣ ಹೇಳಬೇಕಾಗುತ್ತದೆ. ಅಲ್ಲದೆ ಸೂಕ್ತಿ ಸುಧಾರಣವದಲ್ಲಿ ಈಚೆಗೆ ಕೆಲವು ಪದ್ಯಗಳು ಸೇರಿವೆ ಎಂದು ಹೇಳಲು ಆಧಾರವಿದೆ. ಆದ್ದರಿಂದ ಈ ಗ್ರಂಥದ ಸಹಾಯವೊಂದರಿಂದಲೇ ಕಾಲ ನಿರ್ಧಾರ ಮಾಡುವುದು ನಿರ್ವಿವಾದವಾಗಲಾರದು. ಮತ ಈತನು ಶಿವಭಕ್ತನಾದ ಕವಿ, ಮಹಾಲಿಂಗ ಭಕ್ತರ ಭಕ್ತ. ಇದು ಈತನು ಬರೆದಿರುವ ಗ್ರಂಥಗಳ ಸ್ವರೂಪ ವಿಷಯಗಳು ಶಿವಶೈವ ಪಕ್ಷಪಾತ ಇವುಗಳಿಂದಲೇ ಗೊತ್ತಾಗುತ್ತದೆ. ಹರಿಶ್ಚಂದ್ರ ಕಾವ್ಯವನ್ನು ಬರೆದಾಗ ರಾಘವಾಂಕನು ನರಸ್ತುತಿ ಮಾಡಿದನೆಂದು, ಅವನ ಮಾವನಾದ ಹರಿಹರನು ಅವನ ಹಲ್ಲು ಮುರಿದು ಸೋಮನಾಥ ಚರಿತ್ರೆ ಮುಂತಾದ ಶೈವ ಕಾವ್ಯಗಳನ್ನು ಬರೆದ ಮೇಲೆ ಅವುಗಳನ್ನು ತಿರುಗಿಸಿಕೊಟ್ಟನೆಂದು ಕತೆ ಇದೆ. ಇದನ್ನು ನಂಬುವುದು ಕಷ್ಟ. ಎಂದರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರನು ಶಿವಭಕ್ತರಿಂದ ವರ್ಣಿತನಾಗಿದ್ದಾನೆ. ಶೈವ ಕವಿಗಳಿಗೆ ಶಿವಚರಿತ್ರೆ ಎಷ್ಟು ಪೂಜ್ಯವೋ ಶಿವಶರಣರ ಚರಿತ್ರೆಯೂ ಅಷ್ಟೇ ಪೂಜ್ಯವಾದದ್ದು. ಅಲ್ಲದೆ ಹರಿಶ್ಚಂದ್ರ ಕಾವ್ಯಕ್ಕೆ ಒಡೆಯನವಳ ಪಂಪ ವಿರೂಪಾಕ್ಷ ಹರಿಶ್ಚಂದ್ರನಲ್ಲ. ರಾಘವಾಂಕನು ಶರಣರ ಚಾರಿತ್ರ್ಯ ಪಂಚ ಕಾವ್ಯಮಂ ಹೇಳಿದನು ಎಂದು ಪ್ರವಾದವಿದೆ. ಈ ಪಂಚ ಚಾರಿತ್ರಗಳಲ್ಲಿ ಹರಿಶ್ಚಂದ್ರ ಕಾವ್ಯ ಒಂದಾಗಿರಬಹುದು. ಏಕೆಂದರೆ ಕೆಲವು ಕಡೆ ಇದಕ್ಕೆ ಹರಿಶ್ಚಂದ್ರ ಚರಿತೆ ಎಂದು ಹೆಸರು ಕಂಡುಬರುತ್ತದೆ. ಕವಿಯು ಕೃತಿಗೆ ನಾಮಮಂ ಹರಿಶ್ಚಂದ್ರ ಚಾರಿತ್ರ ಎಂದು ಹೇಳಿದ್ದಾನೆ. ಸಾಮಾನ್ಯವಾಗಿ ವೀರಶೈವ ಕವಿಗಳು ತಮ್ಮ ಗ್ರಂಥಾದಿಯಲ್ಲಿ ಬಸವ ಚೆನ್ನ ಬಸವಾದಿಗಳನ್ನು ಸ್ತುತಿಸುವುದುಂಟು. ಹರಿಹರನಾಗಲಿ ರಾಘವಾಂಕನಾಗಲಿ ಇವರನ್ನು ಸ್ತುತಿಸಿಲ್ಲ. ಇದಕ್ಕೆ ಏನು ಕಾರಣವೋ ಎಂದು ನಿರ್ಧಾರವಾಗಿ ಹೇಳಲಾಗುವುದಿಲ್ಲ. ಹರಿಹರಾದಿಗಳು ಬಸವ ಚೆನ್ನ ಬಸವರಿಗಿಂತ ಹಿಂದೆ ಇದ್ದರೂ ಇದ್ದಿರಬಹುದು. ಕಾವ್ಯ ಕಲಾನಿಧಿಯ ಸಂಪಾದಕರು ಅಭಿಪ್ರಾಯಪಡುತ್ತಾರೆ. ಆದರೆ ಇವರೆಲ್ಲರೂ ಒಂದು ವೇಳೆ ಸ್ವಲ್ಪ ಹೆಚ್ಚು ಕಡಿಮೆ ಸಕಾಲಿಕರೆಂದಾದರೂ ಹೇಳಬಹುದಲ್ಲದೆ ಹರಿಹರಾದಿಗಳು ಮುಂಚೆ ಇದ್ದರು ಎಂದು ಹೇಳುವುದು ಕಷ್ಟ. ಹರಿಹರ ರಾಘವಾಂಕರು ವೀರಶೈವರೇ ಆದರೂ ಬಸವೇಶ್ವರನ ಮತಾನುಯಾಯಿಗಳು ಆಗಿ ಇಲ್ಲದಿರಬಹುದೆಂದು ಕೆಲವರ ಮತ. ಆದರೆ ಹರಿಹರನು ಬಸವೇಶ್ವರನನ್ನು ಶರಣನೆಂದೇ ಗಣಿಸಿ ಶರಣರ ರಗಳೆಯಲ್ಲಿ ಅವನ ಚರಿತ್ರೆಯನ್ನು ಬರೆದಿದ್ದಾನೆ. ಇದರಿಂದ ಹರಿಹರ ರಾಘವಾಂಕರಿಗೆ ಬಸವೇಶ್ವರನಲ್ಲಿ ಪೂಜ್ಯಭಾವವಿತ್ತು ಎಂದೇ ಹೇಳಬಹುದು. ಗ್ರಂಥಗಳು ರಾಘವಾಂಕನ ಗ್ರಂಥಗಳಲ್ಲಿ ಹರಿಶ್ಚಂದ್ರ ಕಾವ್ಯ, ವೀರೇಶ ಚರಿತ್ರೆ, ಸಿದ್ಧರಾಮ ಪುರಾಣ, ಸೋಮನಾಥ ಚರಿತ್ರೆ ಇವು ನಾಲ್ಕು ಸಿಕ್ಕಿ ಅಚ್ಚಾಗಿದೆ. ಶರಭ ಚಾರಿತ್ರ ಹರಿಹರ ಮಹತ್ವಗಳು ಸಿಕ್ಕಿಲ್ಲವೆಂದು ಹೇಳಿದೆ ಇಷ್ಟೇ. ಸಿದ್ಧನಂಜೇಶನ ರಾಘವಾಂಕ ಚರಿತ್ರದಿಂದ, ಶರಭ ಚಾರಿತ್ರದಲ್ಲಿ ಹಿರಣ್ಯಕಶಿಪುವಿನ ರಕ್ತಪಾನದಿಂದ ಮತ್ತನಾದ ನರಸಿಂಹನನ್ನು ವೀರಭದ್ರನು ಶರಭಾಕಾರದಿಂದ ಶಿಕ್ಷಿಸಿದ ಕಥೆಯು, ಹರಿಹರ ಮಹತ್ವದಲ್ಲಿ ಹಂಪೆಯ ಹರೀಶ್ವರನ ಮಹಾತ್ಮ್ಯವೂ ಖಂಡಿತವಾಗಿರುವಂತೆ ತಿಳಿದು ಬರುತ್ತದೆ. ವೀರೇಶ ಚರಿತ್ರೆಯನ್ನು ಕೀರ್ತನ ಕೇಸರಿ ಶಿವಮೂರ್ತಿ ಶಾಸ್ತ್ರಿಗಳು ಈಚೆಗೆ ಸಂಪಾದಿಸಿ ಹೆಚ್ಚು ಹಾಕಿದ್ದಾರೆ 1942. ವೀರಭದ್ರನು ದಕ್ಷಾಧ್ವರನನ್ನು ಅವನು ನಾಶ ಮಾಡಿದ ಕಥೆಯನ್ನು ರಾಘವಾಂಕ ಈ ಕಾವ್ಯದಲ್ಲಿ ಹೇಳಿದ್ದಾನೆ. ಈ ಚಿಕ್ಕ ಕಾವ್ಯದಲ್ಲಿ ಇರುವುದು ಎರಡೇ ಸಂಧಿಗಳು, ಒಟ್ಟು 127 ಪದ್ಯಗಳು. ಇದು ರಾಘವಾಂಕನ ಮೀಸಲು ಕವಿತೆ. ಈ ಕೃತಿಗೆ ಪತಿ ಓರಂಗಲ್ಲಿನ ವಿಶ್ವೇಶ್ವರನೆಂದು ಕವಿಯೇ ಹೇಳಿರುವುದರಿಂದ ಈಚಿನ ವೀರಶೈವ ಗ್ರಂಥಗಳಲ್ಲಿ ರಾಘವಾಂಕನು ಓರಂಗಲ್ಲಿಗೆ ಹೋಗಿ ಅಲ್ಲಿದ್ದ ಕುಕವಿಗಳನ್ನು ಸೋಲಿಸಿದನು ಎಂದಿರುವ ಕಥೆಯಲ್ಲಿ ಸತ್ಯಾಂಶವಿರುವಂತೆ ಊಹಿಸಬಹುದು. ಈ ಕಾವ್ಯದಲ್ಲಿರುವ ಷಟ್ಪದಿಯ ರಚನೆಯನ್ನು ತಿಳಿಸುವುದಕ್ಕಾಗಿ ಒಂದು ಪದ್ಯವನ್ನು ಇಲ್ಲಿ ಕೊಟ್ಟಿದೆ. ಪರೀಕಿ ಪೋಡಿ ಕೃತಿ ಗಾವುದು ಮೊದಲೇನೆ ಹಳಚುವ ತೆರೆಯುಳು ತಿರುಗುವ ಕರಿಮಕರಗಳಂ ಪೊಚ್ಚೋ ಪೊಚ್ಚೋತ್ಕರ ಹತಿಯಂ ಚೆಲ್ಲಿದ ಮಣಿಗಳ ಬೆಳಗಿಂ ವೇತ ದ್ವೀಪವನಣಕಿಸುತ ಶರನಿಧಿಯ ಒಪ್ಪುವುದಂತ ಶರನಿಧಿ ಪರಿವ್ರತ ದರೆಯೊಪ್ಪುವುದಂತ ದರೆಯ ಶಿರೋಮಣಿ ಓಲ್ ಸುರಗಿರಿ ಒಪ್ಪುವುದಂತ ಸುರಗಿರಿಯುತ್ತರ ಭಾಗವನೆಂಬಣ್ಣಿಪೆನು. ವಾರ್ಧಕ ಷಟ್ಪದಿಯಂತೆ ಇದರ ಪ್ರತಿಪಾದಗಳಲ್ಲೂ ಮಾತ್ರ ಸಂಖ್ಯೆ ಇದೆ. ಆದರೆ ಇಲ್ಲಿ 5 ಮಾತ್ರೆಗಳ ಗಣಗಳಿಗೆ ಬದಲಾಗಿ 4 ಮಾತ್ರೆಗಳ ಗಣಗಳು ಉಪಯುಕ್ತವಾಗಿದೆ. 1, 2, 4, 5 ಪಾದಗಳಲ್ಲಿ 4 ಮಾತ್ರೆಗಳ 5 ಗಣಗಳು, 5, 6 4 ಮಾತ್ರೆಯ 8 ಗಣಗಳು ಇವೆ. ಒಂದು ಪ್ರತಿಯಲ್ಲಿ ಇದನ್ನು ಉದ್ದಂಡ ಷಟ್ಪದಿ ಎಂದು ಕರೆದಿದೆಯಂತೆ. ಸಿದ್ಧರಾಮ ಪುರಾಣದಲ್ಲಿ ಇರುವ ವಿಷಯವನ್ನು ಇಲ್ಲಿ ಸಂಗ್ರಹಿಸಿದೆ. ಹೊನ್ನಲಿಗೆಯಲ್ಲಿ ತನ್ನಪ್ಪನೆಂಬ ಪ್ರಭು ಚಾಮಲದೇವಿ ಎಂಬ ಅರಸಿಯೊಡನೆ ಆಳುತ್ತಿದ್ದನು. ಆಗ ಆ ಊರಿನಲ್ಲಿದ್ದ ಮುದ್ದಯ್ಯ ಸುಗ್ಗವ್ವ ಎಂಬವರಿಗೆ ದೇಹ ವಿಕಾರ ವಿಷಯಗಳಳಿದ ಬಳಿಕ ಮುಪ್ಪಿನಲ್ಲಿ ವಾಂಶ ಸಂಭೂತನಾದ ಸಿದ್ಧರಾಮನು ಹುಟ್ಟಿದನು. ಇವನಿಗೆ ತಂದೆ ತಾಯಿಗಳು ಧೂಳಿಮಾಕಾಳಯ್ಯನೆಂದು ತಮ್ಮ ಮನೆ ದೇವರ ಹೆಸರನ್ನಿಟ್ಟರು. ಎಡಭರತನಾಗಿದ್ದ ಈ ಮಗನನ್ನು ಮುದ್ದಯ್ಯನು ದನ ಕಾಯುವುದಕ್ಕೆ ಹಾಕಿದ್ದರು. ಅಲ್ಲಿ ಲಿಂಗಾರ್ಚನೆ ಮಾಡುತ್ತಿರಲು ಶಿವದರ್ಶನ ನನಗೆ ದರ್ಶನವಿತ್ತವನು ಶ್ರೀಶೈಲದಲ್ಲಿರುವ ಮಲ್ಲಿನಾಥನೆಂದು ಹೇಳಿ ಸಿದ್ಧರಾಮನು ಅಲ್ಲಿ ಯಾತ್ರಿಕರೊಡನೆ ಹೊರಟು ಹೋದನು. ಹುಡುಗನು ಎಂದಿನಂತೆ ಮನೆಗೆ ಬಾರದ್ದರಿಂದ ಅವನ ಅಣ್ಣನಾದ ಬೊಮ್ಮಯ್ಯನ್ನು ಹುಡುಕಿಕೊಂಡು ಬಂದು ಮಲ್ಲಿಕಾರ್ಜುನನ ದರ್ಶನ ಮಾಡಿ ಶಿವಮಯನಾಗಿದ್ದ ತಮ್ಮನನ್ನು ಊರಿಗೆ ಕರೆದುಕೊಂಡು ಬಂದನು. ಅನಂತರ ಸಿದ್ಧರಾಮನು ತಂದೆ ತಾಯಿಗಳಿಗೂ ಅಣ್ಣನಿಗೂ ಶಿವ ದೀಕ್ಷೆಯನ್ನು ಕೊಟ್ಟು
ಶಿವಾಲಯಗಳನ್ನು ಕಟ್ಟಿಸಿ ಮಲ್ಲಿಕಾರ್ಜುನನ್ನು ಪ್ರತಿಷ್ಠೆ ಮಾಡಿ ಕೆರೆಯನ್ನು ಕಟ್ಟಿ ಅನೇಕ ಪವಾಡಗಳನ್ನು ಮಾಡಿದನು. ಮಧ್ಯೆ ವೀರನಾದ ಜಗದೇವನಿಂದ ಬಿಜ್ಜಳರಾಯನು ಅಳಿದು ಹೋದನು. ಬಿಜ್ಜಳನ ತಮ್ಮನಾದ ಕರ್ಣದೇವನು ತನಗೆ ಸಿದ್ದರಾಮನು ಪಟ್ಟ ಕಟ್ಟಬೇಕೆಂದು ಪದೇ ಪದೇ ಹೇಳಿ ಕಳುಹಿದನು. ಆದರೆ ಅರ ಮುನ್ನ ಹರಸಿ ಕಟ್ಟಿದ ಲಿಖಿತ ಪಟ್ಟವಂ ಪರಿಹರಿಸಿ ಮತ್ತೊಂದು ಮಾಡುವ ಸಾಮರ್ಥ್ಯ ನರರಿಗೆ ಅಳವಲ್ಲ. ಸಿದ್ದರಾಮನು ಒಪ್ಪಲಿಲ್ಲ. ಸಿದ್ದರಾಮನ ಮಹಾತ್ಮ್ಯವನ್ನು ಕೇಳಿ ನಾನಾ ದೇಶಗಳಿಂದ ಜನರು ಬರುತ್ತಾ ತಮ್ಮ ರೋಗಾದಿ ಉಪದ್ರವಗಳನ್ನು ಕಳೆದುಕೊಳ್ಳುತ್ತಿದ್ದರು. ಆಗ ಅಲ್ಲಮನು ಅವನ ಹತ್ತಿರಕ್ಕೆ ಬಂದು ನೆರೆಯವರಿಗಿತ್ತು ಕಣ್ಣ ಹೋಹಂದ ನಿಮಗೆ ಎಂದು ಆಕ್ಷೇಪಿಸಿ ಸಿದ್ದರಾಮನು ಸಾಕಾರ ನಿಷ್ಠೆ ಭೂತಂಗಳೊಳಗೆ ಅನುಕಂಪ ತಾನೆ ಪರಬೊಮ್ಮವೆಂದು ಸಮಾಧಾನ ಮಾಡಿ ತನ್ನ ಕೆಲಸದಲ್ಲೇ ನಿರತನಾಗಿದ್ದನು. ಅಲ್ಲಮನು ಸಂತೋಷಪಟ್ಟು ಕದಳಿ ಕಾವನದ ಕಡೆ ಹೊರಟು ಹೋದನು. ಇದಾದ ಕೆಲವು ದಿನಗಳ ಮೇಲೆ ಸಿದ್ದರಾಮನು ಆವಿನಹಾಳ ಕಲ್ಲಯ್ಯ ಮುಂತಾದ ಗುಡ್ಡರನ್ನು ಕರೆದುಕೊಂಡು ಉಪದೇಶ ಮಾಡಿ ಕೆರೆಯ ಮಧ್ಯೆ ಕಟ್ಟಿಸಿದ್ದ ಮಂದಿರದಲ್ಲಿ ಸೇರಿ ಬಯಲಾದನು. ಸೋಮನಾಥ ಚರಿತ್ರೆ ಸಂಕ್ಷೇಪವಾಗಿ ಹೀಗಿದೆ. ಹುಲಿಗೆರೆಯಲ್ಲಿ ಜೈನರು ಹಚ್ಚಿ ಅಲ್ಲಿಯ ಶಿವಾಲಯದ ಕದವನ್ನು ಹಾಕಿ ಭೋಗವ ಕೆಡಿಸಿ ಸದೆ ಸೊಪ್ಪು ನೊಟ್ಟಿ ತೀರ್ಥವ ಹುಳಿ ದುರ್ನೀತಿಯಲ್ಲಿ ನಡೆಯುತ್ತಿಹರು ಎಂದು ನಾರದನು ಶಿವಸಭೆಯಲ್ಲಿ ಹೇಳಲು ಅದನ್ನು ಕೇಳಿ ಶಿವನು ತನ್ನ ಹಿಂದೆ ನಿಂತಿದ್ದ ಆದಿಗಳನಾಥನನ್ನು ಅಲ್ಲಿಗೆ ಹೋಗುವಂತೆ ಕಳಿಸಿದನು. ಅವನು ಅದರಂತೆ ಪಶ್ಚಿಮ ಸಮುದ್ರ ತೀರದಲ್ಲಿದ್ದ ಸೌರಾಷ್ಟ್ರಪುರದಲ್ಲಿ ಹರದತ್ತ ಪುಣ್ಯವತಿ ಎಂಬವರ ಹೊಟ್ಟೆಯಲ್ಲಿ ಹುಟ್ಟಿದನು. ಪ್ರಾಯ ಸಮರ್ಥನಾದ ಮೇಲೆ ಅವನು ಒಂದು ದಿನ ತೆಂಕನಾಡಿಗೆ ವ್ಯಾಪಾರಕ್ಕೆಂದು ಹೊರಟು ಚಂದ್ರಾದಿತ್ಯ ಚಕ್ರೇಶನಲ್ಲಿದ್ದ ಹುಲಿಗೆರೆಗೆ ಬಂದನು. ಅಲ್ಲಿ ಇಳಿದುಕೊಳ್ಳುವುದಕ್ಕೆ ಭಕ್ತರ ಮನೆಯೊಂದು ಇರಲಿಲ್ಲ. ಆದರೆ ಬಸದಿಗಳ ಮಧ್ಯೊಂದು ಶಿವಾಲಯವಿತ್ತು. ಅಲ್ಲಿಗೆ ಹೋದನು. ಆ ಊರಿನಲ್ಲಿ ಒಂದು ಸಾಯಂಕಾಲ ತಿರುಗಾಡುತ್ತಾ ಪದ್ಮಾವತಿ ಎಂಬಾಕೆಯನ್ನು ಕಂಡು ಆಕೆಯಲ್ಲಿ ಅನುರಕ್ತನಾಗಿ ಆಕೆಯ ಮನೆಯಲ್ಲಿ ಒಂದೆರಡು ತಿಂಗಳು ಇರಳಿದ್ದು ಬಿಟ್ಟರು. ಪ್ರಣಯ ಬರವು ಸ್ವಲ್ಪ ಕಡಿಮೆಯಾದ ಮೇಲೆ ಆಕೆ ಯಾರು ಏನು ವಿಚಾರಿಸಲು ಆಕೆ ತಾನು ಪಾರಿಸ ಶೆಟ್ಟಿ ಒಬ್ಬಳೆ ಮಗಳು, ತನ್ನದು ಜೈನ ಮತ ಎಂದಳು. ಇದನ್ನು ಕೇಳಿ ತಾನು ಭವಿಯನ್ನು ಕೂಡಿದ್ದು ತಪ್ಪೆಂದು ಕೊರಗಿ ಆದಯ್ಯನು ಊರಿಗೆ ಹೋಗುತ್ತೇನೆ ಎಂದು ನೆವ ಹಾಕಿಕೊಂಡು ಹೊರಟನು. ಆಕೆ ಬಿಡಲಿಲ್ಲ. ನನಗೆ ಆಕೆಯು ಭೋಜೇಶ್ವರದ ಹಿರಿಯ ಆಚಾರ್ಯರಿಂದ ಶಿವದೀಕ್ಷೆ ತೆಗೆದು. ಅವಳ ತಂದೆ ಇದನ್ನು ಕೇಳಿ ಮಗಳ ಮೇಲೆ ಕೋಪಿಸಿಕೊಂಡನು. ಆಕೆಯು ನೀನಾರು ನಾನಾರು ಸರ್ವಸ್ವವನು ಎನಗೆ ಎನ್ನಿನಿಯನಲ್ಲದಿಲ್ಲೆಂದು ನಿರ್ದಾಕ್ಷಿಣ್ಯದಿಂ ತಂದೆಯಂ ಜರಿದಳು. ಮನೆಗೆ ತಂದೆಯು ಸಮಾಧಾನ ಮಾಡಿಕೊಂಡು ಇದ್ದ ಒಬ್ಬ ಮಗಳು ಕೈಬಿಟ್ಟು ಹೋದಾಳೆಂದು ಯಾವ ದೇವರನ್ನಾದರೂ ಪೂಜಿಸಿಕೋ ಎಲ್ಲಿಯಾದರೂ ತಣ್ಣಗಿದ್ದರೆ ಸಾಕು ಅಮ್ಮನಾದನು. ಒಂದು ದಿನ ಆದಯ್ಯನು ಉದ್ಯಾನವನದಲ್ಲಿ ಸಂಚರಿಸುತ್ತಿರಲು ಅಲ್ಲಿ ಕೆರೆಯ ಮೇಲೆ 5 ಜನ ಶಿವಭಕ್ತರು ಬಂದರು. ಅವರು ತಾವು ಸೇತು ಯಾತ್ರೆಯಿಂದ ಬರುತ್ತಾ 5 ಉಪವಾಸ ಮಾಡಿಕೊಂಡು ಬಂದರೆಂದು ತಮ್ಮನ್ನು ಇಲ್ಲಿ ಯಾರು ಹೇಳದ್ದರಿಂದ ಹುಲಿಗೆರೆಯ ಹುಲಿಯೂರಾಯಿತೆಂದು ಹೇಳಿದರು. ಇದನ್ನು ಕೇಳಿ ಆದಯ್ಯನು ತನ್ನ ಸ್ನೇಹಿತರಿಬ್ಬರನ್ನು ಅವರ ಹತ್ರ ಕೂರಿಸಿ ತಾನು ಮನೆಗೆ ಬಂದು ಹೆಂಡತಿಗೆ ವೃದ್ಧಾಂತವನ್ನು ತಿಳಿಸಿ ಎಲ್ಲರಿಗೂ ಅಡಿಗೆ ಮಾಡುವಂತೆ ಹೇಳಿ ತಾನು ಬಿಟ್ಟಿದ್ದ ಶಿವಭಕ್ತರನ್ನು ಕರೆದುಕೊಂಡು ಬರುವುದಕ್ಕೆ ಹೋದನು. ಇತ್ತ ಕೊಪ್ಪಳದ ಕಡೆಯಿಂದ ಕೆಲವು ಮಲದಾರಿಗಳಾದ ಶ್ರಮಣರು ಬರಲು ಅವರು ಪಾರಸಿ ಶೆಟ್ಟಿಯ ತಮ್ಮ ಮನೆಗೆ ಚರಿಗೆಗೆಂದು ಕರೆದುಕೊಂಡು ಬಂದನು. ಮನೆಯಲ್ಲಿ ಮಾಡಿದ್ದ ಅಡಿಗೆಯು ಮುಗಿದು ಹೋದ್ದರಿಂದ ಅವನು ಅವನ ಹೆಂಡತಿಯು ತನ್ನ ಮಗಳು ಶಿವಭಕ್ತರಿಗೆಂದು ಮಾಡಿಟ್ಟ ಅಡಿಗೆಯನ್ನು ಅದಕ್ಕೆ ಬದಲಾಗಿ ಅಕ್ಕಿ ಕೊಡುತ್ತೇವೆ ಎಂದು ಹೇಳಿ ಬಲವಂತವಾಗಿ ತಂದು ಬಿಟ್ಟು ಶಿವಭಕ್ತರು ಬಂದಾಗ ಪದ್ಮಾವತಿಯು ತಿರುಗಿ ಅಡಿಗೆಯ ಪ್ರಯತ್ನ ಮಾಡಬೇಕಾಯಿತು. ಆದರೆ ಕತ್ತಲಾಗುತ್ತಾ ಬಂದರಿಂದ ಅವರು ರಾತ್ರಿ ಊಟಕ್ಕೆ ಒಪ್ಪಲಿಲ್ಲ. ಆದ್ದರಿಂದ ಆದಯ್ಯನು ಅವರಿಗೆ ಹಣ್ಣು ಹಂಪಲುಗಳನ್ನು ತಂದುಕೊಟ್ಟು ಫಲಹಾರ ಮಾಡಿಸಿದನು. ಈ ಅವಾಂತರದಿಂದ ಅವನಿಗೆ ಅಸಮಾಧಾನವಾಗಿ ಊಟ ಬೇಕಾಗಲಿಲ್ಲ. ಹೆಂಡತಿ ಅತ್ತೆ ಮಾವ ಎಷ್ಟೆಷ್ಟೋ ಸಮಾಧಾನ ಮಾಡಿದರೂ ಅವನು ಊಟಕ್ಕೆ ಹೇಳಲಿಲ್ಲ. ನನಗೆ ಸೆಟ್ಟಿಗೆ ಸಿಟ್ಟು ಬಂದು ಇವನೇನು ತಮ್ಮ ದೇವರನ್ನು ತಂದು ನಮ್ಮ ದೊಡ್ಡ ಸ್ವರ ಹೊನ್ನೆಯ ಬಸದಿಯಲ್ಲಿ ಪ್ರತಿಷ್ಠಿಸಿ ಜೈನ ಕುಲವನ್ನು ಹಾಳು ಮಾಡಿದ ಹೊರತು ಊಟ ಮಾಡುವುದಿಲ್ಲವೇನೋ ಎಂದು ಮೂದಲಿಸಿದನು. ಮಾತು ಕೇಳಿಸಿಟ್ಟು 1 ತಿಂಗಳೊಳಗಾಗಿ ಸೋಮಯ್ಯನನ್ನು ತಂದಿಟ್ಟೇ ಊಟ ಮಾಡುತ್ತೇನೆಂದು ಹಠ ಕಟ್ಟಿ ತನ್ನ ಊರು ಕಡೆಗೆ ಹೊರಟನು. ಪದ್ಮಾವತಿಯು ತನ್ನ ಗಂಡ ಹಿಂದಿರುಗಿ ಬರುವವರೆಗೆ ತನ್ನ ತಂದೆಯ ತಾಯಿಯನ್ನು ಮಾತನಾಡಿಸುವುದಿಲ್ಲವೆಂದು ಹೇಳಿದಳು. ಇತ್ತ ಆದಯ್ಯನು ಊರ ಕಡೆಗೆ ಹೊರಟು ಕಾಡಿನಲ್ಲಿ ಉರಿ ಪುರಿಯುವ ಬಿಸಿಲೊಳಗೆ ಬಳಲಿ ಬೆಂಡಾಗಿ 28ನೆಯ ದಿನದ ಮೇಲೆ ಸೋಮನಾಥನನ್ನು ಅವನು ಭಕ್ತನ ಮೇಲೆ ಕರುಣೆ ತೋರಿ ಆದಯ್ಯನನ್ನು ಹುಲಿಗೆರೆಯಲ್ಲಿ ಕರೆ ತಂದು ಬಿಟ್ಟು ತಾನು ಬಸದಿಯಲ್ಲಿ ಸೇರಿ ಬಾಗಿಲು ಹಾಕಿಕೊಂಡು ಮರುದಿನ ಬೆಳಿಗ್ಗೆ ಶ್ರಮಣರು ಯಾರು ಬಂದರು ತೆಗೆದರು ಬಾಗಿಲು ಬರದು. ಆರೆ ಮುಂಡಿಗೆಗಳೆಲ್ಲ ನಿರುಪಯೋಗವಾದವು. ಪಟ್ಟದಾನೆಯಿಂದ ಆ ಕದವನ್ನು ತಳ್ಳಿಸಿದಿರುವುದಲ್ಲಾಡಲಿಲ್ಲ. ಹೀಗೆ ಆದಯ್ಯನು ಬಂದು ಶಿವನನ್ನು ಸ್ತುತಿಸಲು ಬಾಗಿಲು ತೆರೆಯಿತು. ಆದರೆ ಒಳಗೆ ಆರೂಹ ಮೂರ್ತಿಯ ಒಡೆದು ಶಿವಮೂರ್ತಿ ಮೂಡಿತ್ತು. ಇದನ್ನು ನೋಡಿ ಪುಲಿಗೆರೆಯ ಜೈನರೆಲ್ಲ ಚಂದ್ರಾದಿತ್ಯನನ್ನು ಮಾಡಿಕೊಂಡು ಆದಯ್ಯನ ಮೇಲೆ ಬಿದ್ದರು. ಆದಯ್ಯನಿಗೆ ನಂದಿಯ ಸಹಾಯ ದೊರೆತು ಜೈನರೆಲ್ಲರೂ ಸೋತರು. ಚಂದ್ರಾದಿತ್ಯನು ಕಾಡಿಗೆ ಓಡಿ ಹೋದನು. ಆನಂತರ ಆದಯ್ಯನು ತನ್ನ ತಾಯಿ ತಂದೆ ಅತ್ತೆ ಮಾವಂದಿರನ್ನು ಊರಲ್ಲಿ ಮುಖ್ಯಸ್ಥರನ್ನಾಗಿ ಮಾಡಿ ನಿಲ್ಲಿಸಿ ತಾನು ಪದ್ಮಾವತಿಯೊಡನೆ ಸೋಮನಾಥನ ಬಲದ ಕಂಬದಲ್ಲಿ ಈಕ್ಯನಾದನು. ಹರಿಹರನು ಆದಯ್ಯ ಚರಿತ್ರೆಯನ್ನು ರಗಳೆ ರೂಪವಾಗಿ ಬರೆದಿರುವನು. ಮಾನುಭವ ಇದರ ಪ್ರಕಾರ ಆದಯ್ಯನು ಹುಟ್ಟಿದ ಶಿವಪುರದಲ್ಲಿ.
ಅವನ ತಂದೆ ತಾಯಿಯರು ಶಿವಭಕ್ತಿ ಮತ್ತು ಶಿವಭಕ್ತಿ ಮತ್ತು ಶಿವಭಕ್ತ. ಅವನ ಮಾವನು ಪಾರಿಷ ಪಂಡಿತ. ಆದಯ್ಯನು ಪುರಿಗೆರೆಗೆ ಹೋದಾಗ ಅವನು ಸುರುಹೊನ್ನೆಯ ಬಸದಿಯಲ್ಲಿ ಪೂಜಾರಿಯಾಗಿದ್ದ. ಸೋಮನಾಥನು ತಂದಿರಿಸಿದ ಮೇಲೆ ಆದಯ್ಯನು ಪುಷ್ಪಕ ವಿಮಾನದಲ್ಲಿ ಕೈಲಾಸಕ್ಕೆ ಹೋದನು. ಒಟ್ಟಿನಲ್ಲಿ ಈ ಗ್ರಂಥದಲ್ಲಿ ಸೋಮನಾಥ ಚರಿತ್ರೆಗಿಂತ ಸ್ವಮತ ಅಭಿಮಾನವು ಪರಮತ ದೂಷಣವು ಹೆಚ್ಚಾಗಿ ಕಾಣುತ್ತದೆ. ಗುಣವಿಶೇಷಗಳೇನೂ ಇಲ್ಲ. ಈ ಗ್ರಂಥದಲ್ಲಿ ಸೋಮನಾಥ ಚರಿತ್ರೆಗಿಂತಲೂ ಸಿದ್ಧರಾಮ ಪುರಾಣವು ವಿಷಯವು ಹೆಚ್ಚು ಗಂಭೀರವಾಗಿದೆ. ಗುರುಭಕ್ತಿ ಗೌರವಗಳಿಂದ ಕೂಡಿದೆ. ಇದರಲ್ಲಿ ಕೀಳು ಭಾವಗಳಿಗಾಗಲಿ, ಸಡಿಲ ಸಂಗತಿಗಳಿಗಾಗಲಿ, ಮತ ವೈಷಮ್ಯ ಪ್ರದರ್ಶನಕ್ಕಾಗಲಿ ಅವಕಾಶವಿಲ್ಲ. ಅತಿಶಯೋಕ್ತಿ ಹೆಚ್ಚಾಗಿಲ್ಲ. ಇದರ ನಾಯಕನು ಗುಟಿಕೆ, ಮೂಲಿಕೆ, ಅಂಜನ, ವಾದ, ವಶ್ಯ, ಕಾಲವಂಚನ, ಮಾರಣ, ಪರಕಾಯಿ ಪ್ರವೇಶ ಮೊದಲಾದವುಗಳನ್ನು ಬಯಸುವ ವಿಕಾರಿ ಸಿದ್ಧನಲ್ಲ. ಈ ಚರಿತ್ರೆಯಲ್ಲಿ ಸಿದ್ಧರು ಸಾಧುಗಳು ಅವತಾರ ಎಂದು ಗಣ್ಯರಾದವರ ಜೀವನಗಳಿಂದ ಸಾಮಾನ್ಯವಾಗಿ ಜನರು ಮೆಚ್ಚಿ ಆರಿಸಿಕೊಂಡು ಪ್ರತಿಪಾದಿಸುವಂತಹ ಸಂಗತಿಗಳೇ ತುಂಬಿವೆ. ಸಂಗತಿಗಳೇ ಇವೆ. ಇಂಥ ಚರಿತ್ರೆಗಳು ಬರುತ್ತಾ ಮಹತ್ವದಿಂದ ಕೂಡಿಕೊಂಡು ಅದ್ಭುತಗಳ ಬೀಡಾಗುವುದು ಎಂಬುದು ತಿಳಿದ ವಿಷಯ. ಈ ದೃಷ್ಟಿಯಿಂದ ಪರಿಶೀಲಿಸಿದರೆ ಈ ಕಾವ್ಯವು ಇನ್ನೂ ಸಿದ್ಧರಾಮನ ಮುಕ್ತನಾದ ಹೊಸದರಲ್ಲಿಯೇ ಬರೆದಂತೆ. ಈ ಗ್ರಂಥದ ಕೊನೆಯಲ್ಲಿ ಸಿದ್ಧರಾಮನು ಮೃತನಾದನೆಂದು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ತನ್ನ ವೆರೆಸಿ ಎಲ್ಲ ದರೆಯ ನಿಂತು ಹೊನ್ನಲಿಗೆಯಲ್ಲಿ ನಲಿಯೂತಿಹ ಸಿರಿಯಾಣ್ಯ ಎಂಬ ಪೀಠಿಕಾ ಭಾಗವನ್ನು ನೋಡಿದರೆ ಸಿದ್ಧರಾಮನು ಬದುಕಿದ್ದಾಗಲೇ ಗ್ರಂಥ ಪಾಯಿತೋ ಏನೋ ಎಂದು ಸಂದೇಹ ಬರುತ್ತದೆ. ಸಿದ್ಧರಾಮನು ಸತ್ತಿಲ್ಲ, ಜೀವಂತವಾಗಿ ಸಮಾಧಿಯಲ್ಲಿ ನೆಲೆಸಿದ್ದಾರೆ. ಜನರು ನಂಬಿದ್ದರೂ ನಂಬಿರಬಹುದು. ಇದರ ಆದಿಯಲ್ಲಿ ವಿರೂಪಾಕ್ಷ ಸ್ತುತಿ ಇಲ್ಲ. ಪೀಠಿಕೆಯು ಸೂಕ್ಷ್ಮವಾಗಿದೆ, ಗ್ರಂಥವು ಸರಳವಾಗಿದೆ. ಷಟ್ಪದಿಯ ರಚನೆಯಲ್ಲಿ ಅಷ್ಟೊಂದು ನಯವಿಲ್ಲ, ಓಟವಿಲ್ಲ. ಆದ್ದರಿಂದ ಇದರ ಆಗಮಾಂಕನ ಮೊದಲನೆಯ ಕಾವ್ಯವಿರಬಹುದು ಎನಿಸುತ್ತದೆ. ಶಿವಮೊಗ್ಗ ಕರ್ನಾಟಕ ಸಂಘದಿಂದ ಪ್ರಕಟವಾದ ಈ ಗ್ರಂಥದಲ್ಲಿ ಅದರ ವಿಮರ್ಶಕರಾದ ಶ್ರೀಮಾನ್ ಡಿ ಎಲ್ ನರಸಿಂಹಾಚಾರ್ಯರು ಇದನ್ನು ವಿಸ್ತಾರವಾಗಿ ವಿಮರ್ಶೆ ಮಾಡಿ ಸೋಮನಾಥ ಚರಿತ್ರೆಯು ನಿಜವಾಗಿ ನೋಡಲು ಆದಯ್ಯನ ಚರಿತ್ರೆ. ಇದರಲ್ಲಿ ಕವಿ ಸಮಯವನ್ನು ಅನುಸರಿಸಿ ಪುರವರ್ಣನೆ, ಮನವರ್ಣನೆ, ಸ್ತ್ರೀವರ್ಣನೆ ಮುಂತಾದ ವಿಸ್ತಾರವಾದ ವರ್ಣನೆಗಳಿವೆ. ಆದಯ್ಯನು ಅವತಾರ ಪುರುಷ, ಶಿವಭಕ್ತ ಎಂದು ವರ್ಣಿತನಾಗಿದ್ದರೂ ಸೋಮಯ್ಯ ಸೋಮಯ್ಯನೆನ್ನುತ್ತಾ ಸೋಮನಾಥನ ಸ್ತುತಿ ಮಾಡಿದ್ದರೂ ಅದರಲ್ಲಿ ಸಿದ್ಧರಾಮನ ಘನತೆ ಗುರುತ್ವಗಳಿಲ್ಲ. ಸಿದ್ಧರಾಮನ ಸ್ವಾರ್ಥ ತ್ಯಾಗ, ಪರೋಪಕಾರ ಬುದ್ಧಿ, ಪಾರಲೌಕಿಕ ವಿಚಾರ, ನಿತ್ಯಾನಿತ್ಯ ವಿವೇಕ ಮುಂತಾದ ಮಹಾಪುರುಷ ಗುಣಗಳು ಕಂಡುಬರುವುದಿಲ್ಲ. ಅವನಲ್ಲಿ ಅಪೂಜ್ಯ ಭಾವಗಳು ಉಂಟಾಗುವುದಿಲ್ಲ. ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಪುರಾಣ, ಸೋಮನಾಥ ಚರಿತ್ರೆ ಇವೆರಡಕ್ಕಿಂತಲೂ ಹರಿಶ್ಚಂದ್ರ ಕಾವ್ಯದಲ್ಲಿ ಮತಾಂಶಗಳು ವಿರಳವಾಗಿಯೂ ಕಾವ್ಯಾಂಶಗಳು ನಿಬಿಡವಾಗಿಯೂ ಇವೆ. ಹರಿಶ್ಚಂದ್ರನು ಶಿವಭಕ್ತ, ಸತ್ಯವ್ರತಿ ಎಂದು ವರ್ಣಿತನಾಗಿದ್ದರು. ಅವನು ಸಿದ್ಧರಾಮ ಆದಯ್ಯರಂತೆ ಶೈವ ಧರ್ಮೋದ್ಧಾರಕ್ಕಾಗಿಯೇ ಜನಿಸಿದವನು, ಜೀವಿಸಿದವನು ಎಂಬ ಭಾವ ಉಂಟಾಗುವುದಿಲ್ಲ. ಅವನು ಶಿವಸಂಕಲ್ಪದಿಂದಲೂ ಪ್ರಸಾದದಿಂದಲೂ ಹುಟ್ಟಿದ ಗಣೇಶ್ವರನಲ್ಲ, ಅವಾಡ ಪುರುಷನಲ್ಲ. ಆದ್ದರಿಂದಲೇ ಅವನು ನರ ಮನುಷ್ಯನೆಂದು ಗಣ್ಯನಾಗಿದ್ದಿರಬಹುದು. ಆದರೆ ಈ ಗ್ರಂಥಗಳಲ್ಲಿ ರಸಾಲಂಕಾರಾದಿ ಕಾವ್ಯ ಲಕ್ಷಣಗಳು, ಪ್ರೌಢಿಮೆಗಳು ಹೆಚ್ಚಾಗಿವೆ. ಗ್ರಂಥಾರಂಭದಲ್ಲಿ ಬರುವ ಮಂಗಳ ಪದ್ಯವು ಕುಸುಂದರವಾಗಿಯೂ, ಸುಲಭವಾಗಿಯೂ, ಗಂಭೀರವಾಗಿಯೂ, ಅರ್ಥ ಪುಷ್ಟಿಯುಳ್ಳದ್ದಾಗಿಯೂ ಇದೆ. ಜಗತ್ತಿನಲ್ಲಿರುವ ಸೊಬಗು, ಶಾಂತಿ, ಪ್ರತಾಪ, ಭೋಗ, ರೂಪ, ಗಾಂಭೀರ್ಯ, ತೇಜಸ್ಸು ಇವೆಲ್ಲ ಗುರುವಿನಿಂದ ಶಿಷ್ಯನಿಗೆ ವಿದ್ಯೆ ಬಂದಂತೆ ವಿರೂಪಾಕ್ಷನಿಂದ ಪ್ರಪಂಚಕ್ಕೆ ಬಂದಿದೆ ಎಂದು ಬಹು ಉದಾತ್ತವು, ಉದಾರವು, ಮನೋಹರವೂ ಆದ ಸೂಚನೆ ಇದೆ. ಇದನ್ನು ಓದಿದಾಗ ಯದ್ಯಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತ ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಎಂಬ ಗೀತಾ ಶ್ಲೋಕವು ಜ್ಞಾಪಕಕ್ಕೆ. ವಿರೂಪಾಕ್ಷ ಸ್ತುತಿಯಾದ ಮೇಲೆ ಕವಿಯು ಪಂಪಾಂಬಿಕೆಯನ್ನು, ಗುರು ಹಿರಿಯರನ್ನು, ಪೂರ್ವ ಕವಿಗಳನ್ನು ಸ್ಮರಿಸಿ ಕಥಾಬೀಜವನ್ನು ತಿಳಿಸುತ್ತಾನೆ. ವಸುಧಾಧಿಪತಿ ಹರಿಶ್ಚಂದ್ರ ನನ ಸತ್ಯನೆಂದೆಸೆದು ವಾಸಿಷ್ಠ ನಿಂದ್ರಂಗೆನಲು ಕೌಶಿಕಂ ಹುಸಿ ಮಾಳ್ಪೆನೆಂದು ಭಾಷೆಗೆನಿತ್ತು ತೆರೆಗೆ ಬಂದ ಅವನಿಪನ ಸತಿ ಪುತ್ರರ ಹಸುವಂತ್ಯ ನೆನೆ ನಿಗ್ರಹಂ ಮಾಡೆ ತಪ್ಪದಿರೆ ಶಶಿಮೌಳಿ ಶ್ರೀ ವಿಶ್ವನಾಥ ಭೂಪಂಗೆ ಕರುಣಿಸಿ ಸಕಲ ಸಾಮ್ರಾಜ್ಯವಿತ್ತಾತನಂ ಮೆರೆದ ಕೃತಿ ಪುಣ್ಯದ ಕೃತಿ ಇದು. ಇದು ಶಿವಭಕ್ತಿ ವಲ್ಲರಿಯ ಹೊಸಬಿ. ಜಡಮತಿಯೊಳೀಶನಂ ಬಣ್ಣಿಸಿದವನಿವನೆಂದು ಯಾರಾದರೂ ನಿಂದಿಸಿಯಾರು? ಆದರೆ ಗುಡ್ಡಿ ಪಶು ಕುಡೆ ಕರೆದ ಹಾಲು ಕಹಿಯಪ್ಪುದೇ. ನಿಂದಿಸುವರು ನಿಂದಿಸಲಿ, ಅವರ ಗೋಜಿಗೆ ಹೋಗುವುದು ಕೊಳಕು ಬಟ್ಟೆಯ ಒಗೆಯುವಂಥ ಕೆಲಸ. ಇಷ್ಟರ ಮೇಲೆ ದೋಷಗಳಿದ್ದರೆ ತಾನೇ ಏನು? ನಡೆವವರು ಎಡಹದೆ ಕುಳಿತವರು ಎಡಹುವರೆ. ಆದ್ದರಿಂದ ತಪ್ಪಿದ್ದರೆ ಶಿವಾರ್ಚಕರು ಹಸಿನೆ ಮಾಡುವುದದ ತಿರ್ದುವುದು ಕೊಂಡಾಡಿ ಲಾಲಿಸಿ ಕೇಳುವುದು ಮತ್ತು ಕವಿ ಗಮಕಿ ವಾದಿ ವಾಗ್ಮಿ ರಸಾವೇಶಿಗಳು
ತಲೆ ತೂಗಿಬಿಟ್ಟರೆ ಸರಿ. ವ್ಯಾಕರಣ ಪರಿಣತ ಅಲಂಕಾರ ಪರಿಚಿತನೇಕ ರಸ ನಿಪುಣನ ವಿಧಾನ ಪ್ರವೀಣ ನೇಲ್ಲಾ ಕಳ ಕುಶಲ ನೆನಪ. ಕವೀಶನಿದ್ದರೂ ಅವನ ಕಾವ್ಯವನ್ನು ಕೇಳುವವರಿಲ್ಲದಿದ್ದರೆ ಏನು ಪ್ರಯೋಜನ? ಅವರು ಹೊಗಳದೆ ದುರ್ಜನರು ಹೊಗಳಿದರೇನು, ತೆಗಳಿದರೇನು? ರೋಗಿ ಹಳಿದಡೆ ತಂಬುಲಕ್ಕೂ ಹುಟ್ಟು ಕಳೆದ ಮೈಲಿಗೆಗೂ ಕೈ ನೀಡುವಂಥ ಕೆಲಸ ಎಂದು ಕವಿ ಕಾವ್ಯ ವಿಚಾರವಾಗಿ ತನ್ನ ಅಭಿಪ್ರಾಯವನ್ನು ತಿಳಿಸಿ ಅನಂತರ ಕಾವ್ಯವನ್ನು ಆರಂಭಿಸುತ್ತಾನೆ. ಸಂಪ್ರದಾಯದಂತೆ ಮೊದಲು ಸಮುದ್ರ ವರ್ಣನೆ ಬರುತ್ತದೆ, ಆದರೆ ಕವಿಯು ಅದನ್ನು ಲಂಬಿಸದೆ ಇನ್ನೊಂದು ಪದ್ಯದಲ್ಲಿ ಮೇರುವಿನ ದಕ್ಷಿಣಕ್ಕೆ ತಾಳಾದೇಶವಿತ್ತೆಂದು ಅದಕ್ಕೆ ಅಯೋಧ್ಯೆ ರಾಜಧಾನಿಯಾಗಿತ್ತೆಂದು ಹೇಳಿಬಿಡುತ್ತಾನೆ. ಅಲ್ಲಿ ಹರಿಶ್ಚಂದ್ರನು ಚಂದ್ರಮತಿ ಎಂಬ ಹೆಂಡತಿಯೊಡನೆ ರೋಹಿತಾಶ್ವನೆಂಬ ಮಗನಿಂದಲೂ ಕೂಡಿ ರಾಜ್ಯವಾಳುತ್ತಿದ್ದನು. ಇತ್ತ ದೇವೇಂದ್ರ ಸಭೆಯಲ್ಲಿ ಭೂಲೋಕದೊಡನೆ ಸತ್ಯವಂತರಾದ ರಾಜರು ಯಾರು ಎಂಬ ಪ್ರಶ್ನೆ ಹುಟ್ಟಿ ವಸಿಷ್ಠನು ಹರಿಶ್ಚಂದ್ರನ ಹೆಸರನ್ನು ಹೇಳುವನು. ವಿಶ್ವಾಮಿತ್ರನು ವಿರೋಧಿಸುವನು. ಅವರ ಸಂಭಾಷಣೆಗಳು ಸ್ವಾರಸ್ಯವಾಗಿವೆ. ವಿಶ್ವಾಮಿತ್ರನ ಮಾತಿನಲ್ಲಿ ಕ್ಷಾತ್ರವು, ವಸಿಷ್ಠನ ಮಾತಿನಲ್ಲಿ ಸ್ಥೈರ್ಯವು ಹೇಗೆ ಕಂಡುಬರುವವು ನೋಡಿ. ವಿಶ್ವಾಮಿತ್ರ: ಇನಿತು ಮುಳಿಸಾವುದು ಹರಿಶ್ಚಂದ್ರ ಭೂಭುಜನ ಮನೆಗೆ ಈಗಳಂತುಂ ನೀ ಪೋಗಿ ಕೌಶಿಕನಂ ನೆಟ್ಟನೆ ನಿನ್ನನಂತಿಂತು ಕೆಡಿಸಿದಪ್ಪ ನೀ ನಾವ ಪರಿಯ ನೆಚ್ಚತ್ತಿರೆಂದು ನೆನೆಸಿಕೊಂಡು ಹೋಗು. ವಸಿಷ್ಠ: ಮಾತನಾಡುವವನೇ ಹೇಳು. ವಿಶ್ವಾಮಿತ್ರ: ಎನ್ನ ಗಾಸಿಗಾದೆ ನೃಪಂ ಹುಸಿ ನುಡಿಯೇ ಮುನಿತನವ ನೀಡಾಡಿ ಓಹಾಂತಿರದಾಪುದು ಹೋಗಿ ನೀ ಹೇಳು. ತರಣಿ ತೇಜಂಗಿಡರೆದು ಅಗ್ನಿ ಬಿಸುಪಾರದಿರು ಸರಸಿರುಹ ವೈರಿ ವೈರಿಂ ತಪಂ ಬಿಡದಿರು ಎಲ್ಲಮಂದಿರವೇ ಮಂದರವೇ ಚಲಿಸದಿರು ಎಂದು ಬೋಧಿಸಲದೇಕೆ ನಿಜವಳಿವವೇ ಸುಮ್ಮನಿರಲು. ವಿಶ್ವಾಮಿತ್ರ: ಹಿಡಿಲು ಹೊಡೆವಡೆ ಹಿಡಿದ ಕೊಡೆ ಕಾವುದೇ ಕವಿದು ಹೆಗ್ಗಡ ಲುಕ್ಕಿ ಜಗವ ಮೊಗೆವಡೆ ಮೆಳೆಗಳಡ್ಡಬಹುವೇ ಮುನಿಪ ನಿನ್ನ ಬಡ ಬೋಧೆ ಗೀದೆಗಳು ರಕ್ಷಿಸುವವಲ್ಲ ನೀ ಹೇಳದಿರ್ದಡೆ ಮದಹರ ನಾಣೆ ಮದನಹರ ನಾಣೆ ಹೋಗು. ಕುಲವ ನಾಲಗೆಯ ಹಿಂತೆಂಬ ನಾಣ್ಣುಡಿಗಿಂದು ನೆಲೆಯಾಯ್ತಲ ಬ್ರಹ್ಮ ಋಷಿಯಾದಡ ಯಾದಡೆ ಯಾದೊಡಳಗು ನಿರ್ಮಳ ಒಪ್ಪುದಯ್ಯ ನೀಂ ರಾಜರ್ಷಿ ಕೋಪಿಸದೆ ದಟ್ಟಿಸದೆ ಎಡೆನುಡಿಯದೆ ನಿಲಲೆಂತು ಬಲ್ಲೆ. ಕೋಣಗಳ ಹೋರಾಟ ಗಿಡಕ್ಕೆ ಮೃತ್ಯು ಎಂಬಂತೆ ವಸಿಷ್ಠ ವಿಶ್ವಾಮಿತ್ರರ ಹೋರಾಟ ಹರಿಶ್ಚಂದ್ರನನ್ನು ಕಷ್ಟಕ್ಕೆ ಮಾಡಿತು. ವಿಶ್ವಾಮಿತ್ರನು ನಿಜ ವೈರ ದಂತ ಸ್ಥವನಳಿಯದೆ ಮುನಿಗಳ ಕರೆದು ಅವರ ಪ್ರೇರಣೆಯಿಂದ ಹರಿಶ್ಚಂದ್ರನು ಸುವರ್ಣಯಾಗವನ್ನು ಯಾರು ಏನು ಕೇಳಿದರೂ ದಾನ ಮಾಡುತ್ತೇನೆಂದು ಹರಿಶ್ಚಂದ್ರನ ಪ್ರತಿಜ್ಞೆಯನ್ನು ಭಂಗಪಡಿಸುತ್ತೇವೆಂದು ಎಷ್ಟೋ ಉತ್ಸಾಹದಿಂದ ಬಂದು ಪಿರಿಯ ಕರಿಯಂ ಮೆಟ್ಟಿ ಕವಡೆಯಂ ಮಿಡಿದಡೆ ಇನಿತುದ್ದಕ್ಕೆ ಕೋಹುದರಿ ಸರಿ ಎನಿಸಿ ಸುರಿಯುವ ಹೊಸ ಹೊನ್ನ ರಾಸಿಯ ನೀವು ದರಸ ಎಂದನು. ಹರಿಶ್ಚಂದ್ರನಿಗೆ ಲಕ್ಷ್ಮೀ ಪ್ರಸಾದ ಚೆನ್ನಾಗಿತ್ತು, ಆದ್ದರಿಂದ ಹಿಂದೆ ಮುಂದೆ ನೋಡದೆ ಆ ಸಾಧಂ ಕೊಟ್ಟೇನು ಅದನೀಗಲೇ ಇರುದುಯ್ಯದು ಎಂದನು. ನಿಯಂ ಮುಖವು ಮಂಕಾಯಿತು. ನಿನ್ನ ಮೇಲೆ ಇರಲಿ, ಬೇಕಾದಾಗ ತರಿಸಿಕೊಡುತ್ತೇನೆ ಎಂದು ಹೇಳಿ ಹೊರಟು ಹೋದನು. ಹೀಗೆ ವಿಶ್ವಾಮಿತ್ರನ ಸೋಲಿಗೆ ಮೊದಲಾಯಿತು, ಆದರೆ ಸೋತಷ್ಟು ಕೋಪ ಹೆಚ್ಚಿತು. ಅದರಿಂದ ನಾನಾ ಮೃಗ ಪಕ್ಷಿಗಳನ್ನು ಸೃಷ್ಟಿಸಿ ಅವುಗಳನ್ನು ಹರಿಶ್ಚಂದ್ರನ ದೇಶದ ಮೇಲೆ ಬಿಟ್ಟನು. ಬೆಳೆಗಳನ್ನು ಹಾಳು ಮಾಡುತ್ತಾ ಬಂದವು. ಆಗ ಮೃಗದ ಕಾಟದಿಂದ ದರೆಯೊಳಗೆಲ್ಲ ವಿತ್ತಿಲ್ಲ, ಬೆಳೆಯಿಲ್ಲ, ನೀರಿಲ್ಲ ಎಂದು ಪ್ರಜೆಗಳೆಲ್ಲರೂ ಹಾಹಾಕಾರ ಮಾಡುವಂತಾಯಿತು. ಅವುಗಳ ಕಾಟವನ್ನು ಪರಿಹರಿಸಲು ಹರಿಶ್ಚಂದ್ರನು ಬೇಟೆಗೆ ಹೊರಟು ಮೃಗಗಳನ್ನು ಅಟ್ಟಿಕೊಂಡು ಬರುತ್ತಾ ವಸಿಷ್ಠನಿದ್ದೆಡೆಗೆ ಬಂದನು. ವಸಿಷ್ಠಾಶ್ರಮವು ತನ್ನ ಹಂಪೆಯಲ್ಲಿ ಇತ್ತು ಎಂಬುದು ಕವಿಯ ಅಭಿಮತ ಪೂರ್ವಕವಾದ ಉತ್ಪ್ರೇಕ್ಷೆ. ವಸಿಷ್ಠನಿಗೆ ತನ್ನ ಪ್ರಿಯ ಶಿಷ್ಯನನ್ನು ಕಂಡು ಧರ್ಮ ಸಂಕಟವದ ವಿಷಮ ವಿಶ್ವಾಮಿತ್ರ ಮುನಿ ಮುನಿದು ತಪ್ಪ ಸಾಧಿಸುವ ನೀನರಿರೆಂದ ಅಳುಪಬೇಕು. ಅಳುಪಿದಡೆ ಪಿಸುಣತ್ವ, ಅಳುಪದಿರ್ದಡೆ ನೃಪನ ಕೇಡ. ನಾನೋತು ಉಪೇಕ್ಷಿಸಿದಾತನು ಗಸಣಿಯಾಯ್ತು, ಹೇಗೈವೆನು ಎಂದು ಮನಸ್ಸು ನೋಡಿ ಚಿಂತಿಸಿ ಕೊನೆಗೆ ಪೇಳದಂತೆ ಪೇಳದಪ್ಪೆನೆಂದು ನೆನೆದು ಎನ್ನ ನೋಲುವಡೆ ಕುಲಾಚಾರಮಂ ಬಿಡದಿರ್ದಡೆ ಉನ್ನತಿಗೆ ಬೇಹಡೆ ಉತ್ತಮ ಕೀರ್ತಿ ಕೆಡದಿಹಡೆ ನನ್ನಿಯುಳಿವಡೆ ಮಗನೇ ಹೋಗದಿರು ಮರೆದು ವಿಶ್ವಾಮಿತ್ರನಾಶ್ರಮಕ್ಕೆ ಗನ್ನದಿಂ ಮರಹ ಹಿಕ್ಕಿ ಕೊಂಡೊಯ್ದು ಬಳಿಕ ಮುನಿ ಬನ್ನ ಬಡಿಸಿ ಕಾಡಿನಿಂದ ಕಾಡಿದಪನರಿ ನರಿಯದಿರು ಎಂದು ಎಚ್ಚರಿಕೆ ಕೊಟ್ಟನು. ಆದರೆ ವಿಧಿಯು ಹರಿಶ್ಚಂದ್ರನಲ್ಲಿಗೆ ಎಳೆದುಕೊಂಡು ಹೋಯಿತು.
ಅವನು ಒಂದು ಕಾಡುಹಂದಿಯನ್ನು ಬೆನ್ನಟ್ಟಿ ಅರಿಯದ ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋದನು. ಬೇಟೆಯ ಆಯಾಸ ಒಂದು ಕಡೆ, ಗುರುವಾಜ್ಞೆಗೆ ವಿರುದ್ಧವಾಗಿ ವಿಶ್ವಾಮಿತ್ರ ನಡೆಗೆ ಬಂದನೆಂದು ಅಂಜಿಕೆಯೊಂದೆಡೆ, ಸ್ವಪ್ನ ದೌರ್ಮನಸ್ಯಗಳ ಕಳವಳ ಒಂದೆಡೆ. ಈ ಸ್ಥಿತಿಯಲ್ಲಿ ವಿಶ್ವಾಮಿತ್ರನು ಕೊಲೆಯರಾದ ಕೋಪ ಬದ್ಧ ದ್ವೇಷ ಅನಿಮಿತ್ತ ವೈರ್ಯಗಳಿಂದ ಹುಟ್ಟಿದ ಇಬ್ಬರು ಸ್ತ್ರೀಯರು ಬಂದು ಗಾನ ಮಾಡಿ ಅವರ ದುಗುಡವನ್ನು ರಾಗ ರಸ ಲಹರಿಯಿಂದ ತೊಳೆದರು. ಅದಕ್ಕೆ ಅವನು ಸಂತೋಷಪಟ್ಟು ಸರ್ವಾಭರಣಗಳನ್ನು ಕೊಟ್ಟನು. ಅವರು ಬಂದದ್ದು ಸಂಪಾದನೆಗಲ್ಲ, ತ್ಯಾಜ್ಯಕ್ಕೆ. ಆದ್ದರಿಂದ ಅವರದು ಕೊಪ್ಪಲಿಲ್ಲ. ಇಲ್ಲಿ ಹರಿಶ್ಚಂದ್ರನ ಸೌಮ್ಯ ಗುಣವನ್ನು, ಗಾಯಕಿಯರ ವಕ್ರ ಸ್ವಭಾವವನ್ನು ಚೆನ್ನಾಗಿ ಚಿತ್ರಿಸಿದ್ದಾನೆ. ಅವರ ಸಂಭಾಷಣೆ ಹೀಗಿದೆ. ಬಡತನದ ಹೊತ್ತಿನಲ್ಲಿ ಗಾಯಕಿಯರು, ಬಡತನದ ಹೊತ್ತಿನಲ್ಲಿ ಆನೆ ದೊರಕಿ ಫಲವೇನು, ನೀರಡ ಸಿದ್ಧ ಹೊತ್ತಿನಲ್ಲಿ ಅಜ್ಜ ದೊರಕಿ ಫಲವೇನು, ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳ್ವೆಮಗೆ ನೀನೊಲಿದು ಮಣಿದೋಡಿಗೆಗಳನ್ನಿತ್ತು ಫಲವೇನು ಭೂಪಾಲ, ಸುಡು ಸುಡನೆ ಸುಡುವ ಬಿರು ಬಿಸಿಲ ತೆಕೆಯುಸಿರು ಬಿಸಿ ಹೊಡೆದು ಉರಿ ಹತ್ತಿ ಬಾಯಿ ಬತ್ತಿಡೆಗೆ ಸುತ್ತಿ ಸಾವಡಸುತ್ತಿದೆ ನಿನ್ನ ಮುತ್ತಿನ ಸತ್ತಿಗೆಯೇನಿತ್ತು ಸಲಹು. ಹರಿಶ್ಚಂದ್ರ: ರವಿ ಕುಲದ ಪೀಳಿಗೆಯೊಳೊಳಗೆದ ರಾಯರ್ಗೆ ಪಟ್ಟವ ಕಟ್ಟು ಒಂದಿದಿಲ್ಲ ಅರಸುತನ ತಲ್ಲದ ಅವನಿಯೊಳು ಯುದ್ಧ ರಂಗದೊಳಿಂದ ಕಂಡ ಹಗೆಗಳು ನಿಲ್ಲರು. ಇದರ ಕೆಳಗೆ ಕವಿವ ನೆಳಲು ಒಳಗಾವ ನಿರ್ಧ ಆತಂಗೆ ತಾಂ ತವಿಲೆಡರು ಬಡತನಮಂ ರೋಗ ಪವ ಕೀರ್ತಿ ಪರಿಭವ ಭಯಂ ಹರೆವುದು ಇದನರಿದರಿದು ಸತ್ತಿಗೆಯ ಕೊಡಬಹುದೇ. ಹೀಗೆಯೇ ಬಹು ವಿಧವಾಗಿ ವಿವಾದಗಳು ನಡೆದವು. ಆದರೆ ಹರಿಶ್ಚಂದ್ರನು ತನ್ನ ಶಿವಚಿತ್ತತ್ರವನ್ನು ಕೊಡಲೊಪ್ಪಲಿಲ್ಲ. ಅವಿವೇಕಕ್ಕೆ ಹೊರಟಿರುವವರಿಗೆ ಅಲ್ಲದ್ದಾವುದು ಸಲ್ಲದ್ದಾವುದು. ಅವರು ಛತ್ರವಿಲ್ಲದರೆ ಹೋಗಲಿ, ನಮ್ಮನ್ನು ಮದುವೆ ಮಾಡಿಕೊ, ಆಳವಳಿದು ಬಾಯಿ ಬಿಟ್ಟು ಕೈ ಮುಗಿದು ಕೇಳಿಕೊಂಡರು ಹರಿಶ್ಚಂದ್ರ. ಸೂರ್ಯ ಕುಲದ ರಾಯರ್ಗೆ ವಂಶದೊಳು ಕೀರ್ತಿಯೊಳು ಭುಜ ಬಲದೊಳ್ ಎರೆದೊರೆ ದೊರೆ ಎನಿಸಿ ಕನ್ನಿಕೆಯರಂ ಕೊಡುವ ಭೂಪರಿಲ್ಲ ಇಂದು ತನಕ ಹೊಲತಿಯರು ಬಂದಾವು ಸತಿಯರ್ ಆದವೆಪ್ಪೆವು ಎಂದು ಎಂಬುಲಿಹವೆಂಬುದು ಬಂದ ಕಾಲಗುಣವು ನಿಂದು ನೆಲದ ಗುಣವು. ಗಾಯಕಿಯರು: ಪಾವನ ಕ್ಷೀರಮಂ ಕೊಡುವ ಕೆಚ್ಚಲ ಮಾಂಸವಾವಲೇಸು ಮಧುವ ನೊಸೆದೀವ ನೊಳವಾವಲೇಸು ಅಧಿಕ ಕಸ್ತೂರಿಯಂ ಕೊಡುವ ಮೃಗನಾಭಿ ತಾನಾವಲೇಸು ದೇವರಿಗೆ ಸಲ್ಲವೇ ಉತ್ತಮ ಗುಣಗಳಿಂ ದಾವ ಕುಂದಂ ಕಳೆಯಲಾರವನವನೀಶ ಹಿಂದೆಮ್ಮ ರೂಪು ಜೌವನವಿರಲು ಕುಲದ ಮಾತೇಕಿ ಕಕ್ಕು ಬಚ್ಚಲುದಕಮಂ ತಿಳಿದಡಾರ ಮೀಹಕ್ಕೆ ಯೋಗ್ಯಂ ನಾಯಿಗೆ ಹಾಲುಳ್ಳ ದಾವನೂಟಕ್ಕೆ ಯೋಗ್ಯಂ ಮಿಕ್ಕ ಹೊಲತಿಯರು ನೀವೆನೆ ನಿಮ್ಮ ಜೌವನದ ಸೊಕ್ಕು ರೂಪಿನ ಗಾಡಿ ಜಾಣತನದೊಪ್ಪವೇತಕ್ಕೆ ಯೋಗ್ಯಂ ಶಿವಶಿವ ಈ ಮಾತು ನಾ ಹೊಲೆ ಹೊಲೆ ಹಾಡನುಲಿಸದಾಲಿಸದ ಕಿವಿಗೆ ಹೊಲೆಯಿಲ್ಲ, ಮಾತಾಡಿ ನುಡಿಸಿದ ಬಾಯಿಗೆ ಹೊಲೆಯಿಲ್ಲ, ರೂಪ ನೆರೆ ನೋಡಿದ ವಿಲೋಚನಕ್ಕೆ ಹೊಲೆಯಿಲ್ಲ, ಮೇಯ್ ಮುಡಿಗಳಿಂ ಸುಳಿವ ತಂಗಾಳಿಯಿಂ ಈಡುವ ಸುಗಂಧಮಂ ವಾಸಿಸಿದ ನಾಸಿಕಕ್ಕೆ ನಾಡೆ ಹೊಲೆಯಿಲ್ಲ, ಸೋಂಕಿಂಗೆ ಹೊಲೆಯುಂಟಾಯಿತೆ, ಪಂಚೇಂದ್ರಿಯ ಅಂಗಗಳು ದಾಲ್ಕದಮ ಹೊಂದಧಿಕಮೇ ಹೆಂಡವನು ಮುಟ್ಟಿದಡೆ ಬೇವಂತೆ ಕೇಳ್ದಂಡಮಂ ಕಂಡು ವಾಸಿಸಿದಡಂ ಬೆಂದವೇ ಆಳುಗೆಡೆಯದೆ ಹೋಗಿ ತಾಪದಿಂದೆಮಗಾದ ದುಷ್ಕುಲಂ ನಿನ್ನಯ ಸಂಗದಿಂ ಶುದ್ಧ ಮಪ್ಪುದು ಎಂಬ ಅಪೇಕ್ಷೆಯಿಂ ಬಂದೆವು. ನಿಮಗೋಸುಗೆನ್ನ ಕುಲಮಂ ಕೆಡಿಪೆನೆ ಪಾಪಿಗಳ ಪಾಪಮಂ ತೊಳೆವ ಗಂಗೆಗೆ ಪಾಪ ಲೇಪಮುಂಟಾಯ್ತೆ ಕೊಡವಾಲ ಕೆಡಿಸುವಾಡ ಆಮ್ಲವೆನಿತಾಗಬೇಕು ಮಾತಿಂಗೆ ಮಾತು ಕೊಡಲರಿದು ನಿನ್ನಯ ನುತ ಖ್ಯಾತಿ ದಂಟಿಗೆ ಸುರುಚಿರ ಗುಣವ್ರಾತಕ್ಕೆ ಹರಯಕ್ಕೆ ಗುರುವಿಕೆಗೆ ಮನಸಂದು ಮತಿಗೆಟ್ಟು ಮರುಳಾದೆವು ನಿನ್ನಯ ಬೆನ್ನ ಬಿಡೆವು ಅಳಿವಿಡಿದು ಬಂದು ಮಾಡುವುದೇನು ಎಳಸಿ ಮೆಚ್ಚಿಸಿ ಮರುಳ್ಗೊಳಿಸಿ ಮತ್ತೊಲ್ಲ ಅವನಿಪನೆಂದು ಮೊರೆಯಿಡುತ್ತ ಇಳೆಯೊಳಗೆ ಸಾರುತ್ತ ದೂರುತ್ತ ಬಪ್ಪೆವು. ಇನ್ನು ಹರಿಶ್ಚಂದ್ರನಿಲ್ಲ, ತಾಳ್ಮೆಯೂ ಹೋಯಿತು. ಹೆಂಗಸರೆಂದು ಹೇಸದೆ ಅವರನ್ನು ಚಮ್ಮಟಿಕೆಯಿಂದ ಹೊಯ್ದು ಓಡಿ ವಿಶ್ವಾಮಿತ್ರನಿಂದ ತಿಳಿದು ಮನೋರಥವು ಕೈಗೂಡಿತೆಂದು ಮನಸ್ಸಿನಲ್ಲಿ ಆಗೊಳ್ಳುತ್ತಾ ಹೊರಗೆ ಕೋಪವನ್ನು ತೋರಿಸುತ್ತಾ ಬಂದ ಹರಿಶ್ಚಂದ್ರನನ್ನು ತಪೋವನಕ್ಕೆ ಪ್ರವೇಶ ಮಾಡಿದ ಮೊದಲು ಮಾಡಿಕೊಂಡು ಗಾಯಕಿಯರನ್ನು ಹೊಡೆದಿದ್ದರವರೆಗೆ ಅವನ ಮೇಲೆ ನಾನಾ ಕೋಪಗಳನ್ನು ಹೊರಿಸಿ ಕೊನೆಗೆ ಅವರನ್ನು ಮದುವೆಯಾದರೆ ಎಲ್ಲ ನಿರೋಧಗಳನ್ನು ಬಿಡುವೆನೆಂದನು. ಹರಿಶ್ಚಂದ್ರನು ಏನು ಹೇಳಿದರದು ಕೊಪ್ಪದೆ ಎಡೆ ಬಿಡದೆ ಬೇಡಿ ಕಾಡುವಿರಾದರೆ ಸರ್ವ ರಾಜ್ಯವನ್ನಾದರೂ ಕೊಟ್ಟೇನು ಇದಕ್ಕೆ ಒಪ್ಪಲಾರೆನು ಎಂದನು.
ವಿಶ್ವಾಮಿತ್ರನ ಹಿಡಿದುಕೊಂಡು ಅವನಿಂದ ರಾಜ್ಯವನ್ನು ಕಸಿದುಕೊಂಡು ತೊಟ್ಟ ಆಭರಣಗಳನ್ನು ಉಟ್ಟ ಬಟ್ಟೆಯನ್ನು ಸಹ ಬಿಡಲಿಲ್ಲ. ಉಟ್ಟ ಬಟ್ಟೆಯನ್ನು ಕೊಡುವುದು ಹೇಗೆಂದನು. ಹರಿಶ್ಚಂದ್ರನು ತಲೆವಾಗಿ ನಿಂತಿರಲು ವಿಶ್ವಾಮಿತ್ರನು ಅವನಿಬ್ಬರು ಮರುಳರೆಂದು ತಪ್ಪದು, ಇದಕ್ಕೂ ಪಾಯವ ಕಾಣ್ದರಿದೆ ನಾ ತೋರಿದಪೆ ಎಂದು ತನ್ನ ಓರ್ವನುಟ್ಟ ಅಣ್ಣರಿವೆ ಸೀರೆಯ ನೀಸಿಕೊಂಡು ನಾಲ್ಕಾಗಿ ಸೀಳಿಕೊಟ್ಟನು. ಆದರೆ ಸುಲಿಗೆ ನಿಲ್ಲಲಿಲ್ಲ. ಹೇರನ್ನು ಒಪ್ಪಿಸಿದರೂ ಸುಂಕ ಕೇಳುವವನಂತೆ ವಿಶ್ವಾಮಿತ್ರನು ನನಗೆ ಮೊದಲು ಕೊಟ್ಟ ದಕ್ಷಿಣ ಎಲ್ಲಿ ಎಂದನು. ಅದನ್ನು ಸಂಪಾದಿಸಿಕೊಡುತ್ತೇನೆಂದು ಒಂದು ಗಡುವನ್ನು ಮಾಡಿಕೊಂಡು ಹರಿಶ್ಚಂದ್ರನು ರಾಜಧಾನಿಗೆ ಬಂದು ತನ್ನ ರಾಜ್ಯದಲ್ಲಿ ಕ್ರಮವಾಗಿ ಒಪ್ಪಿಸಿಕೊಂಡು ಕಾಶಿಗೆ ಹೊರಡಲು ಅನುವಾದನು. ಅವನಲ್ಲಿ ಪಿತೃ ಪ್ರೀತಿ ಇದ್ದ. ಪುರಜನರ ಪರಿಜನರ ಮತ್ತು ಪ್ರಜೆಗಳ ಗೋಳು ಹೇಳತೀರದು. ವಿಶ್ವಾಮಿತ್ರನು ಆಗ ಮತ್ತೊಂದು ಸಾರಿ ಈ ಕಟಕ, ಈ ಕೋಟೆ, ಈ ಕರಿಗಲಿ, ಈ ತುರುಗವಿ, ರಥಗಳಿ, ಈ ಪರಿಜನ, ಈ ಕೋಶ ವಿಕಾಂತೆ, ಈ ಕುವರನಿ ಮಂತ್ರಿ, ಈ ಕಾಮಿನಿ ಜನಂ ಮರುಗದಂತರ ಸಾಗ ಬೇಕಾದಡೆನ್ನ ಮಕ್ಕಳ ಮದುವೆಯಾಗು ಎಂದು ಹೇಳಿ ಚಪಲಗೊಳಿಸಿ ನೋಡಿದನು. ಹರಿಶ್ಚಂದ್ರನ ನಿರ್ಧಾರವಾಗಿ ಹೋಗಿತ್ತು. ಅದು ಈ ಯಾವ ಸುಖ ದುಃಖಕ್ಕೂ ಸಗ್ಗುವಂತಿರಲಿಲ್ಲ. ಅವನ ಈ ಧೈರ್ಯ, ಸ್ಥೈರ್ಯ, ನಿಷ್ಠೆ, ಕ್ಷಮೆ, ಶಾಂತಿ, ದಾಂತಿಗಳನ್ನು ವಿಶ್ವಾಮಿತ್ರನ ಕುಹಕ, ಕಾಠಿಣ್ಯ, ಕಿರುಕಳ, ಕುಟಿಲತೆಗಳನ್ನು ಕವಿ ಮನಕರುಗುವಂತೆ. ಹರಿಶ್ಚಂದ್ರನ ವೈರಾಗ್ಯವು ಅವನ ಪ್ರಜೆಗಳಿಗಿರಲಿಲ್ಲ. ಅವರು ವಿಶ್ವಾಮಿತ್ರನನ್ನು ಪಾಪಿ, ನಿಷ್ಕರುಣ, ನಿರ್ದಯ, ಮೂರ್ಖ, ನೀಚ, ನೀರಸ, ನಿರ್ಗುಣ, ಉಳ್ಳಿರೆ ಉತಿಪ್ಪಳ, ಬೇಗೆಯ ಬೆಂಕಿಯುರಿ, ನಿನ್ನನಳಿಯದೆ ಎಂದು ಮುಂತಾಗಿ ಬಯ್ಯುತ್ತಿದ್ದರು. ಆಗ ಹರಿಶ್ಚಂದ್ರನು ನಿಮ್ಮನ್ನು ಜರೆದು ಮಾರುತ್ತರಂಗೊಟ್ಟು ಕೆಟ್ಟು ನಡೆದು ನಿಂದೆಗೈದ ಅನ್ಯಾಯ ಪಾಪಿ ಚಾಂಡಾಲ ಎನ್ನಿಂದ ಅಧಮರಾರಯ್ಯ ಸರ್ವ ಅಪರಾಧಿಯಂ ತಂದೆ ಕರುಣಂ ಗೆಡದಿರು ಮುನಿಯಂ ಎಂದು ಬೇಡಿಕೊಳ್ಳುತ್ತಿದ್ದನು. ಇಲ್ಲಿಗೆ ಹರಿಶ್ಚಂದ್ರನ ಗ್ರಹಚಾರದಲ್ಲಿ ಒಂದು ಘಟ್ಟ ಮುಗಿಯಿತು. ಆದರೆ ಮುಂದೆ ದಾನಕ್ಕಿಂತ ದಕ್ಷಿಣೆಯೇ ಕಷ್ಟವಾಯಿತು. ಸಾಲಗಾರನಿಂದ ನಕ್ಷತ್ರಕನೇ ಬಲನಾದನು. ವಿಶ್ವಾಮಿತ್ರನು ಕಣ್ಣೆದುರಿಗೆ ಇದ್ದಾಗ ಆದ ಹಿಂಸೆಗಿಂತ ಹಿಂದೆ ಇದ್ದಾಗ ಆದ ಹಿಂಸೆಯೇ ಘೋರವಾಯಿತು. ನಕ್ಷತ್ರಕನ ಸ್ವಭಾವತಃ ಕುಸಿಯ, ಸೂಯ, ನೀಚ ವೃತ್ತಿ, ನಿರ್ದಾಕ್ಷಿಣ್ಯ, ನಿಷ್ಕರುಣ ನೀತಿಗಳಲ್ಲಿ ಹೆಸರುಳ್ಳ ಹಿರಿಯ. ಸಾಲದುದಕ್ಕೆ ವಿಶ್ವಾಮಿತ್ರನು ಅವನಿಗೆ ಕೂಡು ಒಡವೆ ಬರಲಿ ಬಾರದೆ ಕೆಡಲಿ ಕಾನನದ ನಡುವೆ ತಗಹಿನಲಿರಿಸಿ ಕೆಲವು ದಿನ ಉಪವಾಸ ಬಡಿಸಿದ್ದು ಕೆಲವು ದಿನ ದೇಹ ಅನುವಿಲ್ಲೆಂದು ನೆವಹುಡ್ಡಿ ಕೆಲವು ದಿನ ನಡೆವಾಗ ದಾರಿ ತಪ್ಪಿಸಿ ತಿರುಪಿ ಕೆಲವು ದಿನ ಪಡಿಯ ಬಿಯಾಯ್ ಕಾಣೆ ಎಟ್ಟೆಂದು ಕೆಲವು ದಿನ ಕೆಡಿಸಿ ನುಡಿವವಧಿಯಾಯ್ತೆಂದು ದರೆಯರಿಯೇ ನೃಪನಿಂ ಕುಸಿಕ ನೆನಿಸು ಎಂದು ಹೇಳಿಕೊಟ್ಟನು. ಅವನ ಕಾಟದಲ್ಲಿ ಕುಸುಮ ಸುಕೋಮಲರಾದ ಕುಮಾರರಾದ ಹೆಂಡತಿ ಮಕ್ಕಳು ಕಾರುದಾರಿಯಲ್ಲಿ ನಡೆಯಲಾಗದೆ ಪಟ್ಟ ಕಸ್ಸ ಸಂಕಟ ಎಲ್ಲಿಯೋ ಹೋಯಿತು. ಚಂದ್ರ ಸೂರ್ಯರು ಮರುಗಿದರು, ಆದರೆ ಕೌಶಿಕ ಮರುಗಲಿ. ಅವನ ಪ್ರೇರಣೆಯಿಂದ ಘೋರ ಕಾನನದಲ್ಲಿ ಕಾಳುಗತ್ತಲೆ ಕವಿದು ಕಡಲಿಟ್ಟು ಮುಳುಗಟ್ಟಿತು. ಹಾವು, ಚೇಳು, ಹುಲಿ, ಕರಡಿ, ಭೂತ, ಬೇತಾಳಗಳು ಸುತ್ತಿ ಮುತ್ತಿ ಬೊಬ್ಬಿಟ್ಟು ಝಂಕಿಸಿದವು. ನಾವಾಗ್ನಿ ಮುತ್ತಿಕೊಂಡಿತು. ಆದರೆ ಉತ್ತಮರ ಮುಂದಾವಟಕ್ಕಿರಲಾಪುದು. ಇದೆಲ್ಲವನ್ನು ಕಳೆದು ಗಂಗಾ ದರ್ಶನ ಮಾಡಿ ಹರಿಶ್ಚಂದ್ರನು ಕಾಶಿ ಕ್ಷೇತ್ರವನ್ನು ಕೈಗೊಂಡಿದ್ದ ಅವಧಿ ತೀರುತ್ತಾ ಬಂತು. ಸಂಪಾದನೆಗೆ ಮಾತ್ರ ಯಾವ ಮಾರ್ಗವಿರಲಿಲ್ಲ. ಭಿಕ್ಷೆ ಬೇಡುವುದು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧ. ಒಂದು ಪಕ್ಷ ನಾಚಿಕೆ ಬಿಟ್ಟು ಬೇಡಿದರೂ ಕೊಡುವ ದಾತನಿಲ್ಲ. ಕೃಷಿಯಿಂದ ಸಂಪಾದಿಸೋಣವೆಂದರೆ ಭೂಮಿ ಇಲ್ಲ, ಕಾಲವಿಲ್ಲ. ಇನ್ನೇನು ನನ್ನ ಸತ್ಯ, ಇವತ್ತು ಧೂಳೆಯೋಯಿತು ಎಂದು ಸ್ವಲ್ಪ ದಿನದಿಂದ ಕೆಳಗೆ ಚಕ್ರವರ್ತಿಯಾಗಿ ದಿಕ್ಕು ತೋರದೆ ಮುಖವನ್ನು ಕೈಯಿಂದ ಮುಚ್ಚಿಕೊಂಡು ಕುಳಿತು ಬಿಟ್ಟರು. ಆ ಸಮಯದಲ್ಲಿಯೇ ಪತಿಯು ಇಂತಾಗ್ನಿಯುರಿಯು ಕೊಯ್ಲಿ ನಿಮ್ ಕರಗಿ ಹೋಗದಿರನೆಂದು ಚಂದ್ರಮತಿಯೇ ಮುಂದೆ ಬಂದು ಇರುವ ಎರಡು ಜಾವದಲ್ಲಿ ತಿದ್ದುವ ಬುದ್ಧಿಯನ್ನು ಕಾಣಬೇಕಲ್ಲದೆ ಮೂಗು ಒಟ್ಟಿರ್ದೊಡೆಯನಹುದೆಂದು ಉತ್ಸಾಹಗೊಳಿಸಿ ಏನು ಮಾಡುವುದೆಂದು ಕೇಳಿದ ಪತಿಯ ಪ್ರಶ್ನೆಗೆ ತನ್ನನ್ನು ಮಗನನ್ನು ಮಾರಿ ಸಾಲದ ಹೊರೆಯನ್ನು ಸ್ವಲ್ಪ ತೀರಿಸಿಕೊಂಡು ಮಿಕ್ಕುದಕ್ಕೆ ಮತ್ತೇನಾದರೂ ಉಪಾಯ ಮಾಡಬೇಕೆಂದು ಸಲಹೆ ಕೊಟ್ಟಳು. ಹರಿಶ್ಚಂದ್ರನು ಇದಕ್ಕೆ ಸುಮ್ಮನೆ ಒಪ್ಪಿಯಾನೆ. ಚಂದ್ರಮತಿ ಬಿಡಲಿಲ್ಲ. ಎಲೆ ಮರುಳೆ, ತರುವಕ್ಕೂ ಮೊದಲು ಸತಿಸುತ್ತರು ನಿನ್ನ ಒಡಲು ಕಡೆ ಎಂದು ವಾದಿಸಿದಳು. ಹರಿಶ್ಚಂದ್ರನು ವಿಧಿ ಇಲ್ಲದೆ ಒಪ್ಪಿ ಹೆಂಡತಿ ಮಕ್ಕಳ ತಲೆಯ ಮೇಲೆ ಹುಲ್ಲು ಕಡ್ಡಿಯನ್ನಿಟ್ಟು ಅದನ್ನು ಮಾರುತ್ತೇನೆ ಸಾರುತ್ತಾ ಬಂದನು. ಕೊಳ್ಳುವವರು ಯಾರು ಬರಬೇಕು? ಪೀಡೆಯನ್ನು ತಂದೊಡ್ಡಿದ ವಿಶ್ವಾಮಿತ್ರನೇ ಅದರ ನಿವಾರಣೆಗೂ ಬರಬೇಕಾಯಿತು. ಅವನ ಆಜ್ಞೆಯಿಂದ ಅಗ್ನಿಯು ವಿಪ್ರನಾಗಿ ಬಂದು ಅವರಿಬ್ಬರನ್ನು ಕೊಂಡು ನೆಟ್ಟನೆಗೊಂಡು ಕೊಂಡು ಬಿಟ್ಟನೆ. ಹುಡುಗನು ಚಿಕ್ಕವನು, ಈಕೆ ಮುದುಕಿ, ಇವರನ್ನೇನು ಮಾಡಿಕೊಳ್ಳಿ ಚೌಕಾಸಿ ಮಾಡಿದನು. ಬೆಲೆ ಹೇಳು, ನನಗೆ ಸರಿ ಹೋದರೆ ಇನ್ನೆಂಟು ದಿನಕ್ಕೆ ಕೊಡುತ್ತೇನೆ ಎಂದನು. ಕೊನೆಗೆ ಅಂದೇ ಹಣವನ್ನು ಕೊಟ್ಟು ಕೊಂಡು ಹರಿಶ್ಚಂದ್ರನೆದುರಿಗೆ ಅವರನ್ನು ಕೆಡೆಯೊದೆದು ನೂಕಿ ನಿಜ ಗೇಹಕ್ಕೆ ಜರಿವುತ್ತ ಕೊಂಡೊಯ್ದನು.
ಯುದ್ಧಕ್ಕೆ ಬಂದರೆ ಲೋಕದ ಅರಸುಗಳ ಸಪ್ತಾಂಗಮಂ ಕೊಂಬ ಹರಿಶ್ಚಂದ್ರನು ಬಡಮುನಿಯ ನುಡಿಯ ತೊಡಕಿನ ಬೆಡಗಿನಿಂದ ಸೋತು ರಾಜ್ಯವನ್ನು ಹೆಂಡತಿ ಮಕ್ಕಳನ್ನು ಕಳೆದುಕೊಂಡನು. ಆದರೂ ಋಣ ಅರಿಯಲಿಲ್ಲ. ಅವರನ್ನು ಮಾರಿ ಸಂಪಾದಿಸಿದ್ದು ಬತ್ತಾಯಿಗೆ ಸರಿ. ಇನ್ನು ಉಳಿದವನು ತಾನು. ತನ್ನನ್ನು ಮಾರಿಕೊಳ್ಳಲು ತನ್ನ ಮಾತಿಗೆ ತಾನೇ ಕಟ್ಟು ಬಿದ್ದು ಕೌಶಿಕ ಮುನಿಯವರ ಮೊದಲು ನಾಮಿಕರೇ ಕಡೆ ಸಮಸ್ತರ ಮನಕ್ಕೆ ಸತ್ಯವೆನಿಸುವವನೆಂದೇ ವೀರಬಾಹುವಿಗೆ ತನ್ನನ್ನು ಮಾರಿಕೊಂಡು ಅವಧಿಗೆ ಇನ್ನೆರಡು ಗಳಿಗೆ ಇರುವ ಹಾಗೆ ಋಣಮುಕ್ತನಾದನು. ಹೇಳಿದ್ದನ್ನು ಮಾಡುತ್ತೇನೆಂದು ಒಪ್ಪಿಕೊಂಡದ್ದರಿಂದ ವೀರಬಾಹುವಿನ ಪಾದಸೇವೆ ಮಾಡಿ ಅವನಿಂದ ಸಣ್ಣ ಮಾತುಗಳನ್ನು ಕೇಳಿ ರಾಜಬೀದಿಯಲ್ಲಿ ಹೆಸರ ಹೇಳುತ್ತಾ ಮೇಯ್ಗುಹ ತೋರಿಸುತ್ತ ಪುರದೊಳಗೆ ಇದು ಜನವಳಿಯೇ ಹರಿಯೇ ಮೊಳಗಿಸುತ್ತ ಸುಡುಗಾಡಿಗೆ ಹೋದನು. ಅಲ್ಲಿ ಹೆಣನ ತಲೆ ಇಕ್ಕಿ ನೆಲದರಿಯೇ ಆಗ ಶವದುಡಿಗೆ ಇವುಗಳನ್ನು ತೆಗೆದುಕೊಳ್ಳುವುದು ಇವನ ಘನ ಕಾರ್ಯ. ಆಡಿದ ಮಾತು ಹೋಗುವುದೆಂದು ಇದೊಂದಕ್ಕೂ ಅವನು ಹಿಂದೆಗೆಯಲಿಲ್ಲ, ಸಂಕೋಚಪಟ್ಟುಕೊಳ್ಳಲಿಲ್ಲ. ಹರಿಶ್ಚಂದ್ರನು ತನ್ನ ಕೈ ಮೀರಿದನೆಂದು ವಿಶ್ವಾಮಿತ್ರನು ಯಮನನ್ನು ವೀರಭಾವವಾಗುವಂತೆ ಹೇಳಿ ಕಳಿಸಿ ಅವನ ಜಾತ್ಯಭಿಮಾನ ಆತ್ಮಗೌರವವನ್ನು ಅಲ್ಲಾಡಿಸಿ ನೋಡಿದನು. ಆದರೆ ಸತ್ಯವೇ ಪರಮಧರ್ಮವೆಂದಿದ್ದ ಹರಿಶ್ಚಂದ್ರನು ಆ ಧರ್ಮಕ್ಕೆ ಇತರ ಧರ್ಮಗಳನ್ನು ಶರಣುಗೊಳಿಸಿ ಜಯಶೀಲನಾಗಿ ಸತ್ಯ ಸಂಪನ್ನನೆನಿಸಿದನು. ಇತ್ತಲಿಗೆ ಚಂದ್ರಮತಿಯ ಗೃಹಚಾರವು ಕ್ರೂರವಾಯಿತು. ಒಡೆಯನ ಅನತಿ ಕೋಪಿ ಹೆಂಡತಿ ಮಹಾಮೂರ್ಖೆ ಮಗ ಕಡು ಧೂರ್ತ ಹೊಸೆಯಾದಡ ಅಧಿಕ ನಿಷ್ಠುರೆ ಮನೆಯ ನಡೆವವರು ದುರ್ಜನರು ನೆರೆಮನೆಯವರು ಮಿಥ್ಯವಾದಿಗಳು ಪಶುಗಳು ಅಡಿಗಡಿಗೆ ಕೋಪಿಸುವ ಸಾಯೆ ಸದೆ ಬಡಿಯುವ ಕಾಳುಗಳೆಡೆವ ಕರ ಕರಿಪ ಸೆಣಸುವ ತಪ್ಪ ಸಾಧಿಸುವ ಕಡೆ ಒದೆವ ಮಾರಿಗಾರದೆ ಸತ್ತು ಹುಟ್ಟುತ್ತಿವರು ಅವನಿಪನ ಸತಿ. ಆಕೆ ಇಂಥವರ ಮಧ್ಯದಲ್ಲಿ ಇದ್ದುಕೊಂಡು ಭತ್ತ ಕುಟ್ಟಿ ನೀರು ಹೊತ್ತು ಅದನ್ನು ತಿಂದುಕೊಂಡಿರಬೇಕಾಯಿತು. ಇಷ್ಟು ಸಾಲದೆಂಬದಕ್ಕೆ ಒಂದಿನ ರೋಹಿತಾಶ್ವನು ಹಲ್ಲು ಹುಳ್ಳಿಗಳನ್ನು ತರಲು ಕಾಡಿಗೆ ಹೋಗಿದ್ದಾಗ ಹುತ್ತದ ಮೇಲೆ ಹುಲಿಸಾಗಿ ಬೆಳೆದು ದುಲ್ಲನ್ನು ನೋಡಿ ಮನ ಉಬ್ಬಿ ನಾನಿದನೆಲ್ಲ ಮಂಗಳಗಳನೆ ಕೊಯ್ದು ಕೊಂಡೊಯ್ಯುವೆನು. ಐದಿತ್ತ ಒಮ್ಮಡೆಯ ಮುಳಿಯ ದಿಹನ್ ಎಂಬಾಸೆಯಿಂ. ಪಾಪ ಆ ಹುಡುಗನಿಗೂ ಒಡೆಯನ ಕಾಟ. ಅವನ ಕೋಪದಿಂದ ಪಾರಾಗಬೇಕೆಂಬ ಪ್ರಯತ್ನ. ಹೋಗಿ ಕಾಲು ಕಾವು ಕಚ್ಚಿ ಸತ್ತು ಹೋದ. ಪತಿಯ ಸತ್ಯವೇ ಕಾಪಾಡುವುದೆಂದು ಇದ್ದ ಸತಿಗೆ ಪುತ್ರ ಶೋಕ ಬೇರೆ ಒದಗಿ ಅವಳ ರನ್ನ ಕನ್ನಡಿ ಸಿಡಿದು ಹೋಯಿತು. ಆ ವರ್ತಮಾನ ತಿಳಿದಾಗ ಅರ್ಧ ರಾತ್ರಿ ಸಮಯ. ನೀನೇ ಎನ್ನುವರಿಲ್ಲ. ಆಗ ಅವಳು ಯಜಮಾನನ ಕಾಲ ಬಿದ್ದು ತನ್ನ ಮಗ ಹಾವು ಕಚ್ಚಿ ಸತ್ತನೆಂದು ಹೇಳಲು ಅವನು ಲೇಸಾಯಿತು. ಮಡಿದರೆ ಮಡಿದ ಬಿಟ್ಟನು. ಬಂಟರನು ಕೊಟ್ಟ ಸೀಸೈ ತಂದೆ ಯಜಮಾನ ನಡುವಿರೊಳು ಬಂಟರುಂಟೆ ನಿದ್ದೆಗೈಯಬೇಕೇಳು ಕಾಡದಿರು. ನರಿಗಳೆಳೆಯದೆ ಉನ್ನ ದಹಿಸಬೇಡವೇ ತಂದೆ ಕರುಣಿಸು. ದುರ್ಮರಣವಟ್ಟ ಶೂದ್ರನನ್ನು ಸಂಸ್ಕರಿಸುವವರಾರಲ್ಲ. ಮೇಡಮ್ ಹೋಗಿ ಕಂಡು ಮಗನ ಉರಿಗಿತ್ತು ಬಪ್ಪೆನೆ. ಕೆಲಸಮಂ ಬಿಟ್ಟು ಅರಿಯದಿರ್ದುದನೈದೆ ಗೈದು ಹೋಗು. ಚಕ್ರವರ್ತಿಯಾಗಿದ್ದವಳಿಗೆ ಎಂತಾಗಲಿ, ತನ್ನ ಮಗನ ಶವವನ್ನು ಒಪ್ಪ ಮಾಡುವುದಕ್ಕೂ ಸ್ವಾತಂತ್ರ್ಯವಿಲ್ಲ. ತನ್ನ ಕಷ್ಟಕಾಲದಲ್ಲಿ ಏಕ ಅವಲಂಬನವಾಗಿದ್ದ ಪ್ರಿಯ ಪುತ್ರನನ್ನು ಕಳೆದುಕೊಂಡು ಬದುಕುವುದು ಆಗಲು ತನ್ನ ಚಿಂತೆಗೆ ಆಗಿ ಹರಿಶ್ಚಂದ್ರನ ಚಿಂತೆ. ಅತಿ ಲಜ್ಜೆ ಗೆಟ್ಟ ಅನ್ಯರಾಳಾಗಿ ದುಡಿದು ಧಾವತಿಗೊಂಡು ಧನವನಾರ್ಜಿಸಿ ಹರಿಶ್ಚಂದ್ರ ಭೂಪತಿ ನಮ್ಮ ಬಿಡಿಸುವ ವರ್ತದ ಮೋಹದಿಂ ಹಸಿವು ನಿದ್ದೆಯ ತೊರೆದು ಬಂದು ಸುತನ ಕರೆ ಎಂದೆಡೆ ಆನೇನೆಂಬೆ ಹಾವುದ ತೋರಿ ಪತಿಯ ಮರುಕವನು ಮರೆಯಿಸುವೆನು ಎಂಬ ಕೊರಗು. ನನಗೆ ತಾನು ಮೇಲೆ ಹೆಣವನ್ನು ಹಾಕಿದ್ದು ಪುತ್ರ ಶೋಕಾಗ್ರಹವಿಷ್ಟಳಾಗಿ ದಾರಿಯ ಕಲ್ಲು ಮುಳ್ಳುಗಳ ಮೇಲೂ ಜ್ಞಾನವಿಲ್ಲದೆ ಸ್ವಪ್ನಕ್ಕೆ ಬಂದು ಹರಿಶ್ಚಂದ್ರನು ಸತ್ತ ಮಗನನ್ನು ನೋಡಿ ಬಹುವಾಗಿ ಶೋಕಿಸಿ ಮಗ ಸತ್ತನೆಂದು ದುಃಖವಿದೆ. ಹರಿರಾಯರುಳು ಕಾದಿ ಮಡಿದ ಆತನಲ್ಲ ಬಡ ಹಾವು ಕಚ್ಚಿ ಮುನಿವರಿಗೆ ನಗೆಗೇಡಾಗಿ ನಿಷ್ಕಾರಣದಿಮ್ಮಡಿವರೆ ಎಂದು ತಂದೆ ತಾಯಿಗಳ ಗೋಳಾಟದಲ್ಲಿ ಬೆಳಗಾಗುತ್ತಾ ಬರಲು ಚಂದ್ರಮತಿಯೇ ಅದನ್ನು ತಿಳಿಸಿ ಮುಂದೇನು ಗತಿ ಎಂದು ಕೇಳಿದಳು. ಅವನು ತೆರೆಯ ನಿಕ್ಕದೆ ಸುಡಲ್ಬಾರದು ಉಳ್ಳೊಡೆ ಸುಡಲ್ಬಹುದು ಇಲ್ಲದೊಡೆ ನಿನ್ನೊಡೆಯೇ ನಿಂಬೇಡಿತ ಸಾರದಿರೆ ಸುಡಲ್ಬೇಡ ಅಂದುಕೊಂಡು ಅದರಂತೆ ಅವಳು ಊರಿಗೆ ಹಿಂತಿರುಗಿ ಬರುತ್ತಿರಲು ದಾರಿಯಲ್ಲಿ ಯಾರೋ ಘಾತುಕರು ಕಾಶಿರಾಜನ ಕುಮಾರನನ್ನು ಕೊಲ್ಲುತ್ತಿದ್ದರು. ಹುಡುಗನ ಕಿರುಚಲನ್ನು ಕೇಳಿ ತನ್ನ ಮಗನದೆಂದು ಭ್ರಾಂತಿ ಪಟ್ಟು ಅಲ್ಲಿಗೆ ಹೋಗಿ ಇವಳೇ ಅತ್ಯಾಚಾರಿ ಎಂಬ ದೂರನ್ನು ಹೊತ್ತು ಶಿಕ್ಷೆ ಪಡೆಯಬೇಕು. ಈ ಅವಸ್ಥೆಯಲ್ಲಿ ನಿಜ ಹೇಳಿ ಬದುಕಿರಲು ಪ್ರಯತ್ನ ಪಡುವುದಕ್ಕಿಂತ ಸುಳ್ಳು ಹೇಳಿ ಅಪವಾದ ಹೊತ್ತುಕೊಂಡು ಸಾಯುವುದು ಎಂದು ಅವಳು ತಾನೇ ಕೊಲೆ ಮಾಡಿದನೆಂದಳು. ಅವಳನ್ನು ಸಂಹರಿಸುವ ಭಾರವು ವೀರಬಾಹುನಿಂದ ಅವನ ಸೇವಕನಾದ ನನಗೆ ಬಂದು ಅಪರಾಧ ಮಾಡಿ ತಪ್ಪಿಸಿಕೊಂಡವರುಂಟು, ಅಪರಾಧಕ್ಕೆ ಶಿಕ್ಷೆಯಾದವರುಂಟು.
ಆರೆ ಯಾವ ಅಪರಾಧವೂ ಇಲ್ಲದೆ ಧರ್ಮಮೂರ್ತಿಗಳಾಗಿದ್ದ ಇಂಥ ಗಂಡ ಹೆಂಡತರಿಗೆ ಹೀಗೆ ಕಷ್ಟ ಪರಂಪರೆಗಳು ಬಂದು ಅವು ಇಷ್ಟು ಘೋರ ರೂಪಿನಲ್ಲಿ ಪರಿಣಾಮಗೊಳ್ಳುವ ಕತೆ ಪ್ರಪಂಚದ ಮತ್ತಾವ ಸಾಹಿತ್ಯದಲ್ಲಿಯೂ ಇರಲಾರು. ಚಂದ್ರಮತಿಯು ಕಲಿ ಹರಿಶ್ಚಂದ್ರ ರಾಯಂ ಸತ್ಯವೆರೆಸಿ ಬಾಳಲಿ, ಮಗ ಮುಕ್ತನಾಗಲಿ, ರಾಜ್ಯದೊಡೆಯ ವಿಶ್ವಾಮಿತ್ರ ನಿತ್ಯನಾಗಲಿ, ಹರಕೆ ಹೊಡೆ ಎಂದಳು. ಹರಿಶ್ಚಂದ್ರ ಹರಕೆ ಎಂ ಕೇಳಿ ಹೌವನೆ ಹಾರಿ ಪತಿಯಾಜ್ಞೆಯುಳಿದಡೆ ಸಾಕೆನುತ ಸತಿಯು ತಲೆಯ ಮೇಲೆ ಕತ್ತಿಯೇ ನಡೆಸಿದನು. ಆದರೆ ಆಕೆಯ ಕೊರಳ ಪ್ರವೇಶದಿಂದ ವಿಶ್ವನಾಥನು ಮೈದೂರಿ ಹರಿಶ್ಚಂದ್ರನನ್ನು ಅಪ್ಪಿಕೊಂಡು, ಘನ ಸತ್ಯವೇ ಜೀವವೆಂದಿರ್ದ ನಿನ್ನ ಒಲೆಯನ ಸೇವೆ ಗುರು ಸೇವೆ ಹೊತ್ತು ಹೊಲೆ ವೇಷ ಪಾವನ ಪುಣ್ಯ ವೇಷ ಸುಡುಗಾಡ ರಕ್ಷಿಸುವಿರುವವು ಆ ಯಜ್ಞ ರಕ್ಷೆ ಇರವು. ಅನುದಿನಂ ಬುಂಜಿಸಿದ ಶವ ಶಿರದಕ್ಕಿಯಲ್ಲನ ಪೇಯ ಚಾಂದ್ರಾಯಣಂ ಪುತ್ರ ನಳಿವು ಜನ್ಮನಿಕಾಯದಳಿ ವಂಗನಾಹನನ ಮಾಯಾಹನನ ವಂಜಬೇಡ ಎಂತಂತೈಸಿದನು. ವಸಿಷ್ಠ ವಿಶ್ವಾಮಿತ್ರರು ಬಂದರು. ವಿಶ್ವಾಮಿತ್ರನು ತಾನು ಎಷ್ಟೋ ಮಾಡಿದ ತಪಸ್ಸಿನ ಅರ್ಧವನ್ನು ಹರಿಶ್ಚಂದ್ರನಿಗೆ ಧಾರೆ ಎರೆದನು. ಅವನ ಸತಿಸುತರನ್ನು ಜೊತೆಗೊಳಿಸಿ ಅಯೋಧ್ಯೆಯಲ್ಲಿ ಪಟ್ಟ ಕಟ್ಟಿದನು. ಹೀಗೆ ಹರಿಶ್ಚಂದ್ರನು ಹರನೆಂಬುದೇ ಸತ್ಯ, ಸತ್ಯವೆಂಬುದು ಹರನು, ಎರಡಿಲ್ಲ ಎಂಬ ಶ್ರುತಿ ತತ್ವವನ್ನು ಸಾರಿದನು. ಮುಂದಿನ ಅಲ್ಲಿಯವರಿಗೆ ಬಸವಿ ಸಾಹಿತ್ಯ ಕಲಾ ಸುಳ್ಯ.